Vishuddha Vedanta Sara. ಇದು ಮೂರನೇ ಪ್ರವಚನ. ತುಂಬ ಅಧ್ಯಾತ್ಮಂತ ವೇದಾಂತೋ ತತ್ರ ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಸ್ವಲ್ಪ ಕಡಿಮೆ ಮಾಡುತ್ತೆ, ಶಬ್ದ ಹೆಚ್ಚು ಮಾಡ್ತಾ ಇದ್ದಾರೆ. ಪರವಾಗಿಲ್ಲ, ಕಡಿಮೆ ಮಾಡೋಕ್ಕಾಗದೆ. ವೇದಾಂತೋ ನಾಮ ಉಪನಿಷತ್ ಪ್ರಮಾಣ. ಸೊ ವೇದಾಂತ ಎಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ನಾಮಪದಕ್ಕೆ ಅರ್ಥ ವೇದಾಂತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಉಪನಿಷತ್ತುಗಳು. ಉಪನಿಷತ್ತೆಂಬ ಹೆಸರು ಅಷ್ಟು ಪ್ರಸಿದ್ಧವಿಲ್ಲ, ಆದರೆ ವೇದಾಂತ ಎಂಬ ಹೆಸರು ಹೆಚ್ಚು ಪ್ರಸಿದ್ಧ. ಆದ್ದರಿಂದ ವೇದಾಂತವೆಂಬ ಹೆಸರಿನಿಂದ ಪ್ರಸಿದ್ಧವಾಗಿರುವ ಉಪನಿಷತ್ತುಗಳು ಒಂದು ಗ್ರಂಥ ಅಲ್ಲ, ಅದೊಂದು ಪ್ರಮಾಣ ಆಗುತ್ತದೆ. ಗ್ರಂಥ ಅಂದರೆ ಹಿಂದೆ ಹೇಳಿದ್ದೇವೆ ನಾವು, ಒಬ್ಬರ ಅಭಿಪ್ರಾಯವೋ ಅಥವಾ ಹೀಗೆ ಆಗಿರಬಹುದು ಎಂದು ಸಂದೇಹವೋ ಊಹೆಯೋ ಕಲ್ಪನೋ ಹೀಗಾಗಿದ್ದರೆ ಆಗಬಹುದು ಹಾಗೆ ಹೇಳುವುದಲ್ಲ, ಇದೇ ಎಂದು ಹೇಳುತ್ತಾ ಇದೆ. ನಿಶ್ಚಿತವಾಗಿ ಅಂದರೆ ಹೇಳುವವನ ಮನಸ್ಸು ಸಂದೇಹವಿಲ್ಲದೆ ನಿಶ್ಚಯ ಮಾಡಿಕೊಂಡು ಖಂಡಿತವಾಗಿ ಇದೇ ಎಂದು ಹೇಳುವುದು ಸರಿಯಾಗಿದೆ. ಆದರೆ ಅಷ್ಟೇ ಅಲ್ಲ, ಇಲ್ಲಿ ಒಬ್ಬರ ಅಭಿಪ್ರಾಯ ಕೆಲವೊಮ್ಮೆ ಮಾತಾಡಿದ್ದರೆ, ಜನರು ಪುಸ್ತಕ ಬರೆದರೆ ಮಾತಾಡಿದರೆ ಅವರ ಅಭಿಪ್ರಾಯ ಆಗಬಹುದು, ಅವರ ಕಲ್ಪನೆ ಆಗಬಹುದು, ಅವರು ಊಹಿಸಿಕೊಂಡಿದ್ದು ಅಥವಾ ಒಂದು ನಿಶ್ಚಯವೇ ಆಗಬಹುದು. ಇಲ್ಲಿ ಉಪನಿಷತ್ತು ಆ ಮೂರು ಅಲ್ಲ, ಅದು ನೋಡಿ, ಒಂದು ಒಬ್ಬನೊಬ್ಬ ವ್ಯಕ್ತಿಯ ಕಲ್ಪನೆ ಅಲ್ಲ, ಸಂದೇಹವೂ ಅಲ್ಲ, ನಿಶ್ಚಿತವೂ ಅಲ್ಲ. ಏನಿದು ಅಂದರೆ ನಮ್ಮ ಅನುಭವದಲ್ಲಿ ನಮಗೆ ತೋರಿಸುವಂಥದ್ದು ಎಂದರ್ಥ. ಪ್ರಮಾಣ ಅಂದರೆ ಒಂದು ವಸ್ತುತತ್ವವನ್ನು ಯಥಾವತ್ತಾಗಿ ತೋರಿಸುವುದು ಪ್ರಮಾಣ. ತೋರಿಸುವುದಂದರೆ ಮತ್ತೆ ಹೀಗೆ ಆಗ್ತದೆ ನೋಡಿ, ಲೌಕಿಕವಾಗಿ ಅಲ್ಲಿ ಮರ ಇದೆ ನೋಡು, ಮಾವಿನ ಮರ ಎಂದು ಹೇಳ್ತಾನೆ, ನಾನು ಬೆರಳಿಟ್ಟು ತೋರಿಸುವುದು ಆಗ ಅಂದರೆ ಅದು ಅಲ್ಲ. ಮತ್ತು ಹೇಗೆ ಅಂದರೆ ನಾವು ಕಣ್ಣಿನ ಉದಾಹರಣೆ ಕೊಟ್ಟಿದ್ದೇವೆ. ಕಣ್ಣು ಇಲ್ಲಿ ನಮ್ಮ ಎದುರಾಗಿ ಒಂದು ಪುಸ್ತಕ ಇದೆ ಅಂದರೆ ಇದು ಪುಸ್ತಕ, ಇದರ ಇದು ಬಿಳಿ ಬಣ್ಣ ಇದೆ, ಇದು ಕಪ್ಪು ಬಣ್ಣ ಇದೆ ಎಂದು ಇದನ್ನು ಸುಮ್ಮನೆ ಬೆರಳಿಟ್ಟು ತೋರಿಸ್ತಾ ಇದೆಯಾ ಅಥವಾ ಅದರ ಜ್ಞಾನವೇ ಉಂಟು ಮಾಡ್ತಾ ಇದೆಯಾ? ತೋರಿಸಿದ್ರೆ ಅದು ತೋರಿಸ್ತದೆ, ನೋಡುವುದು ನಮ್ಮ ಕೆಲಸ ಆಗುತ್ತೆ. ಇದು ಹಾಗಲ್ಲ, ನೀವು ಯಾವದಿಂದ ನೋಡುತ್ತಾ ಇದ್ದೀರೋ ಆ ನೋಟವನ್ನೇ ಉಂಟು ಮಾಡ್ತಾ ಇದೆ, ಆ ನೋಟರೂಪವಾಗಿರುವುದನ್ನೇ ಪ್ರಮಾಣ ಎಂದು ಹೇಳಿದ್ದೀನಿ. ಸರಿ ನೋಡಿ, ತೋರಿಸುವುದಕ್ಕೆ ನೋಡುವುದಕ್ಕೆ ವ್ಯತ್ಯಾಸ. ಲೌಕಿಕ ಉದಾಹರಣದಲ್ಲಿ ತೋರಿಸುವವನು ಎಷ್ಟೇ ತೋರಿಸಲಿ ನೋಡುವುದು ನಾವು ನೋಡಬೇಕಲ್ಲವೇ? ನೋಡುವುದು ಅದು ನೋಡಿ ತಿಳ್ಕೊಳ್ಳುವುದು ನಮ್ಮ ಅನುಭವವೇ. ನೋಡುವುದಂದರೆ ನೋಡಿ ತಿಳ್ಕೊಳ್ಳುವುದೆಂದೇ ಅರ್ಥ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಹೇಳಿದ, ಅದು ನೋಡಪ್ಪ ಎಂದು ಹೇಳಿದ, ನಾನು ತೋರಿಸಿದ. ಇವನೇನು ಹೇಳಿದ, ಸುಮ್ಮನೆ ತೋರಿಸುವುದಲ್ಲ, ಯಾವುದನ್ನು ತೋರಿಸಿದ್ದಾನೋ ಅವರು ನೋಡಿದ ಎಂದು ಹೇಳ್ತ. ಆಯ್ತಪ್ಪ ನೋಡಿದ, ಅದು ನೋಡಿದ್ದೀಯಾ ಎಂದು, ಹೌದು ನೋಡಿ. ಅದು ಏನಿದೆ ಹೇಳು ಅಂದರೆ, ಏನಿದೆಯೋ ಏನು ಗೊತ್ತಿಲ್ಲ ಎಂದು. ಅದೇನಪ್ಪ ನೀವು ನೋಡಲಿಲ್ಲವ? ನೋಡಿದೆ, ನಾನು ತೋರಿಸಿದ್ದು ನೋಡಿದ್ದೀಯಾ? ಹೌದು, ನೀವು ತೋರಿಸಿದ್ದು ನೋಡಿದೆ. ನೋಡಿದರೆ ಏನಿದೆ ಅಂದರೆ, ಏನೂ ಗೊತ್ತಿಲ್ಲ ಅಂದರೆ, ನಾನು ತೋರಿಸಿದ್ದು ನೋಡು ಅಂದರೆ ನೋಡಿದ, ಅದರ ಅರ್ಥ ಮಾಡಿಕೊಂಡೆ. ಆ ನೋಡುವುದಂದರೆ ನೋಡಿದ್ದನ್ನು ಮನಸ್ಸಿಗೆ ಹತ್ತಿ ಇದು ಎಂದು ಗೊತ್ತಾಗುವುದು ನೋಡುವುದು ಎಂದು ಹೇಳ್ತೀವ? ಸುಮ್ಮನೆ ನೋಡಿದ ಗೊತ್ತಾಗಲಿಲ್ಲ ಎಂದು ಅದಕ್ಕೆ ನೋಡುವುದು ಹೇಳ್ತೀವ? ಗೊತ್ತಾಗೋದೇ ನೋಡುವುದು ಎಂದು ಹೇಳ್ತೀವಿ. ಯಾರೋ ಒಂದು ಪುಸ್ತಕನೋ ಯಾವುದೋ ಪತ್ರ ಬಂತು, ಇದು ಓದು ಎಂದು ಹೇಳಿ ಓದಿದ, ಓದಿ ಪಕ್ಕಕ್ಕಿಟ್ಟ. ಅವ್ರೇನು ಹೇಳಲಿಲ್ಲ, ಅಲ್ಲಿ ಬಂದು ಹೇಳ್ತೀವಿ, ನೀವೇನು ಹೇಳಲಿಲ್ಲ, ನಾನು ಓದುವುದಕ್ಕೆ ಹೇಳಿದ್ದೀನಲ್ಲ, ಓದಿದ್ದೀಯ? ಹಾಂ ಓದಿದ್ದೆ. ಓದಿದ್ದರೆ ಮತ್ತೆ ಏನಿದೆ ಅದರಲ್ಲಿ, ಏನಿದೆ ಅಂದರೆ ಏನೂ ಗೊತ್ತಿಲ್ಲ. ಅದೇನಪ್ಪ ಓದಲಿಲ್ಲ ಅಂದರೆ, ಓದಿದೆ, ಅದು ತಪ್ಪು, ನಾನು ಓದಲಿಲ್ಲ ಎಂದಲ್ಲ, ನಾನು ಓದೇ ಓದಿದೆ, ನಿಜವಾಗಿ ಓದಿದ್ದು. ಹೌದಾ? ಆಗ ನಿಜವಾಗಿ ಓದಿದ್ದರೆ ಮರಿ ಏನಿದೆ ಅರ್ಥ? ಏನೂ ಗೊತ್ತಿಲ್ಲ ಅಂದರೆ ಓದುವುದು ಬೇರೆ, ಓದಿದ್ದನ್ನು ಅರ್ಥ ಮಾಡಿಕೊಂಡರೆ ಓದಿದ್ದು ಹೇಳ್ತೀವಿ, ಅರ್ಥವಾಗದಿದ್ದರೆ ಓದಿದೆ ಎಂದು ಹೇಳೋಕ್ಕಾಗಲ್ಲ. ನೋಡಿದ್ದು ಕಂಡು ಬರದಿದ್ದರೆ ನೋಡಿದೆ ಎಂದು ಹೇಳೋಕ್ಕಾಗಲ್ಲ.
ಅದರಿಂದ ತೋರಿಸುವುದು, ನೋಡುವುದು, ಕಂಡು ಬರುವುದು ಮೂರು ಬೇಡೆಯಲ್ಲ. ಲೌಕಿಕದಲ್ಲಿ, ಲೌಕಿಕ ಉದಾಹರಣದಲ್ಲಿ ನಾನು ಬೆರಳಿಟ್ಟು ತೋರಿಸಿದೆ, ಅವನು ನೋಡಿದ, ಕಂಡು ಬಂತು, ಮೂರು ವಿಷಯಗಳು ಬಿಡಿ ಬಿಡಿ ಹೇಳ್ತೀವಿ. ಇಲ್ಲಿ ಶ್ರುತಿ ಪ್ರಮಾಣ ಅಂದರೆ ಬ್ರಹ್ಮವನ್ನು ಸುಮ್ಮನೆ ಹೇಳುತ್ತಿದೆ ಅಂದಲ್ಲ, ತತ್ವವನ್ನು, ತತ್ವವನ್ನು ಬೆರಳಿಟ್ಟು ತೋರಿಸ್ತಿದೆ ಅಲ್ಲ, ನೀವು ನೋಡುವುದು ಅಲ್ಲ, ನಿಮಗೆ ಕಂಡು ಬರುವುದು, ಆವಾಗ ಅದು ಪ್ರಮಾಣ ಆಗುತ್ತೆ. ಕಣ್ಣಿನಿಂದ ನೋಡುವುದು, ಕಿವಿಯಿಂದ ಕೇಳುವುದು, ಸ್ಪರ್ಶೇಂದ್ರಿಯದಿಂದ ಮುಟ್ಟುವುದು, ಮೂಗಿನಿಂದ ವಾಸನೆ ನೋಡುವುದು, ನಾಲಿಗೆಯಿಂದ ರುಚಿ ನೋಡುವುದು, ಇದು ಸುಮ್ಮನೆ ನೋಡಿದೆ ಅಂತ ಅಲ್ಲ, ಅದು ನೋಡಿ ಗೊತ್ತು ಮಾಡಿಕೊಂಡುವುದೇ ಪ್ರಮಾಣ. ಪ್ರಮಾಣ ಅಂದರೆ ಆ ವಿಷಯದ ಜ್ಞಾನವನ್ನು ಉಂಟು ಮಾಡುವುದನ್ನು ಪ್ರಮಾಣ ಹೇಳ್ತೀವಿ ಹೊರತು ಸುಮ್ಮನೆ ನೋಡಿದೆ ಅಂದರೆ ಅಲ್ಲ, ಸುಮ್ಮನೆ ಹೇಳಿದೆ ಎಂದರ್ಥ ಅಲ್ಲ. ಕೆಲವರು ಹೇಳ್ತಾರೆ, ನಾನು ಹೇಳಿದ್ದೆ, ಅವರು ಹೇಳಿ, ಒಬ್ಬನಿದ್ದ ಹೀಗೆ ಮಾಡು ಎಂದು ಹೇಳಿದ, ಏನೋ ಅವ್ರ ತೊಂದರೆ ಇತ್ತು, ಹೀಗೆ ತೊಂದರೆ ಆಗ್ತಾ ಇದೆ, ಏನು ಮಾಡಬೇಕಂದು ಹೀಗೆ ಮಾಡು ಎಂದು ಹೇಳಿದ. ಹೇಳಿ ಹೋಗಿ ಅವರು ಹಾಗೆ ಮಾಡಿದ, ಮಾಡಿದರೆ ಹಿಂದಿನಕ್ಕಿಂತ ಹೀಗೆ ಹೆಚ್ಚು ತೊಂದರೆ ಆಯಿತು, ಕೆಲಸ ಎಲ್ಲ ಹಾಳಾಯಿತು, ಹಣ ಹೋಯಿತು, ಅಪಮಾನವಾಯಿತು, ಇನ್ನೂ ತುಂಬ ತೊಂದರೆ ಆಯಿತು. ಆವಾಗ ಬಂದಿಯವರನ್ನು ಕೇಳಿದ, ಇದೇನ್ರಿ, ನೀವು ನನಗೆ ತೊಂದರೆ ಇದ್ದರೆ ನಿಮ್ಮನ್ನು ಬಂದು ಕೇಳಿದೆ, ನೀವು ಹೀಗೆ ಮಾಡು ಎಂದು ಹೇಳಿದ್ದೀರಿ, ಹಾಗೆ ಮಾಡಿದರೆ ನನಗೆ ಹೆಚ್ಚು ತೊಂದರೆ ಆಯ್ತಲ್ಲ. ಇವರೇನು ಹೇಳ್ತಾನೆ ಗೊತ್ತಾ, ನಾನು ಹೇಳುವುದೇ ನಮ್ಮ ಜವಾಬ್ದಾರಿ, ನೀವು ಒಪ್ಪಿಕೊಂಡು ಮಾಡಿದ ನಂತರ ಅದು ನಿಮ್ಮದೇ ಜವಾಬ್ದಾರಿ. ನೀವು ಒಪ್ಪಬಾರದಿತ್ತು, ನಾನು ಹೇಳಿದ್ದು ನೀವು ಒಪ್ಪಿಕೊಂಡಿದ್ದೀಯಲ್ಲ, ಅದರಿಂದ ನೀನೇ ಜವಾಬ್ದಾರಿ. ಅದು ಏನಾಗಲಿ, ಹಾಳಾಗಲಿ, ನಾಶವಾಗಲಿ, ಅಪಮಾನವಾಗಲಿ, ಅದು ನೀನೇ ಜವಾಬ್ದಾರಿ, ನಾನಲ್ಲ, ನೀನೇ ಹೊಣೆ. ಇದೇನಪ್ಪ ಅಂದರೆ, ಯಾರು ಹೇಳ್ತಾರೆ ಗೊತ್ತಾ, ನೀವು ಕೇಳಿರ್ಬೋದು, ರಜನೀಶ್ ಓಶೋ ಎಂಬುವ ರಜನೀಶ್, ಅವ್ರು ಹೀಗೆ ಮಾತಾಡ್ತಾರೆ, ಮಹಾ ವಿಚಿತ್ರ ಮಾತಾಡ್ತಾರೆ. ನಾನು ಹೇಳಿದ್ದಿ, ನೀವು ಒಪ್ಕೊಂಡು ಮಾಡಿದ್ದಿ ಎಲ್ಲ ನೀವೇ ಹೊಣೆ, ನಾನಲ್ಲ. ಹೇಳುವುದು ಮಾತ್ರ ಹೇಳ್ತಾನೆ, ನೀವು ಒಪ್ಕೊಂಡು ಮಾಡಿದರೆ ಅದು ನಾನಲ್ಲ ಹೊಣೆ, ನೀನಿದೆ. ಹೀಗೆ ವಿಚಿತ್ರ ಮಾಡ್ತಾರೆ ಕೆಲ. ಹೀಗೆ ಪ್ರಮಾಣ ಅಂದರೆ ಇದು ಯಾವುದೂ ಅಲ್ಲ. ಈ ವ್ಯತ್ಯಾಸ ಗೊತ್ತಾಗುವುದಕ್ಕೆ ಒಂದು ಪ್ರಮಾಣ ಎಂದು ಪದ ಬಳಸಿದ್ದೀವಿ. ಪ್ರಮಾಣ ಎಂಬುದು ಒಂದು ಸೂಕ್ಷ್ಮವಾದ ಅರ್ಥ ಇರುವಂಥ ಮಾತ. ಕಣ್ಣು ಹೇಗೆ ವಸ್ತುವನ್ನು, ಬಣ್ಣವನ್ನು ತಿಳಿಸಿದ್ದರೆ ಅದು ಕಣ್ಣು ಇದು ಈ ಬಣ್ಣ ಆಗಬಹುದು ಎಂದು ಹೇಳುತ್ತದೆ, ನಾನು ನಿಶ್ಚಯ ಮಾಡಿಕೊಂಡೆ ಎಂದು ಹೇಳ್ತದೆ. ನಾನು ನಿಶ್ಚಯ ಅಲ್ಲ, ನಮಗೆ ತೋರಿಸಿಕೊಡ್ತದೆ, ನಮಗೂ ಅದೇ ಜ್ಞಾನ ಉಂಟಾಗುತ್ತದೆ, ನಿಸ್ಸಂದಿಗ್ಧವಾದ ಸ್ಪಷ್ಟವಾದ ಜ್ಞಾನ. ಇನ್ನೊಂದೇನೆಂದರೆ ಪ್ರಮಾಣಾಂತರಾವೇದ್ಯಂ ಎಂದು ಹೇಳ್ತೀವಿ, ಇನ್ನೊಂದು ಪ್ರಮಾಣದಿಂದ ಗೊತ್ತಾಗದೇ ಇರುವ ವಿಷಯವನ್ನು ಈ ಪ್ರಮಾಣ ಹೇಳ್ತದೆ. ಇನ್ನೊಂದು ಪ್ರಮಾಣದಿಂದ ಗೊತ್ತಾಗದೇ ವಿಷಯ, ಇನ್ನೊಂದು ಪ್ರಮಾಣಕ್ಕೆ ವಿರುದ್ಧವಾದ ವಿಷಯ, ವಿರುದ್ಧವಾಗದ ಸಾರಿ ಅಂದರೆ ಪ್ರಮಾಣಾಂತರೇಣ ಅವೇದ್ಯಂ, ಪ್ರಮಾಣಾಂತರ ಅವಿರುದ್ಧಂ, ಸ್ವಯಂ ಅವಿರುದ್ಧಂ, ಅದು ಹೇಳಬೇಕು. ಈ ಮೂರು ಅಂಶಗಳು ಅದರಲ್ಲಿರುತ್ತೆ. ಇನ್ನೊಂದು ಪ್ರಮಾಣದಿಂದ ಗೊತ್ತಾಗುವ ವಿಷಯ ಆಗಬಾರದು, ಇನ್ನೊಂದು ಪ್ರಮಾಣ ಹೇಳದೇ ಇರುವ ವಿಷಯ ಈ ಪ್ರಮಾಣ ಹೇಳ್ತದೆ. ಹೇಳ್ತದೆ ಅಂದರೆ ತಿಳಿಸ್ಕೊಡ್ತದೆ. ಒಂದು ಇನ್ನೊಂದು ಇನ್ನೊಂದು ಪ್ರಮಾಣಕ್ಕೆ ವಿರುದ್ಧ ಆಗಬಾರದು. ಇನ್ನೊಂದು ಶ್ರುತಿ ವಾಕ್ಯ ಅಥವಾ ಉಪನಿಷತ್ ವಾಕ್ಯ ತನ್ನ ಇನ್ನೊಂದಿನ ವಾಕ್ಯಕ್ಕೆ ವಿರುದ್ಧವಾಗಬಾರದು. ನಾನು ಹಿಂದೆ ಒಂದು ಹೇಳಿದೆ ನಿನ್ನೆ, ಇವತ್ತು ಇನ್ನೊಂದು ಹೇಳ್ತೀನಿ, ಹಿಂದಿನ ವಾಕ್ಯಕ್ಕೆ ಇವತ್ತಿನ ವಿರುದ್ಧ ಇದೆ ಅಂದರೆ ಆದರೂ ಪರವಾಗಿಲ್ಲ, ಅದು ಭಗವಂತನ ವಾಕ್ಯ ಹಾಗೆ ಒಪ್ಪಕ್ಕಾಗಲ್ಲ. ಉಪನಿಷತ್ತು ವೇದ ಯಾವುದೇ ಹೇಳಲಿ, ಇಡೀ ಉಪನಿಷತ್ತು ಇಡೀ ವೇದ, ಎಲ್ಲಿ ಏನು ಹೇಳಿದ್ದಕ್ಕೆ ಇನ್ನೊಂದು ವಾಕ್ಯ ವಿರುದ್ಧ ಆಗಬಾರದು. ಅಷ್ಟು ಆಶ್ಚರ್ಯ ನಮ್ಮ ಜನರು ಮಾಡಿದ್ದು. ಇಷ್ಟು ಋಷಿಗಳು, ಇಷ್ಟು ಋಷಿಗಳಿದ್ದಾರೆ, ಒಬ್ಬ ಋಷಿಗಳ ಮಾತಿಗೆ ಇನ್ನೊಂದು ಋಷಿ ಮಾತು ವಿರುದ್ಧವಾಗಲ್ಲ. ಯಾರು ಇನ್ನೊಬ್ಬ ಋಷಿಯನ್ನು ಅವರು ಮೂರ್ಖ, ಅವ್ರಿಗೆ ಗೊತ್ತಿಲ್ಲ ಎಂದು ಯಾವ ಋಷಿ ಹೇಳಲಿಲ್ಲ. ಅವ್ರು ಹೇಳಿದ್ದರೆ ಅವ್ರು ಋಷಿ ಅಲ್ಲ. ಅಂದರೆ ಇಲ್ಲಿ ಋಷಿಗಳು ಅಂದರೆ ಶಾಸ್ತ್ರ ಹೇಳಿದ್ದು ತನ್ನ ವಾಕ್ಯಕ್ಕೆ ವಿರುದ್ಧವಾಗಲ್ಲ, ಇತರ ಪ್ರಮಾಣಕ್ಕೆ ವಿರುದ್ಧವಾಗಲ್ಲ, ಇತರ ಯಾವ ಪ್ರಮಾಣದಿಂದ ಗೊತ್ತಾಗದೇ ಇರುವ ವಿಷಯವನ್ನು ಹೇಳುತ್ತದೆ. ಹೇಳುತ್ತದೆ ಹೇಗೆ ಅಂದರೆ ಸುಮ್ಮನೆ ಹೇಳಿಬಿಡುತ್ತದೆ, ನೀವು ನೋಡ್ಕೋ ಎಂದಲ್ಲ, ಅದು ನೇರಾಗಿ ನಿಮ್ಮ ಅನುಭವದಲ್ಲಿ ತೋರಿಸುತ್ತದೆ. ಅದನ್ನು ಮುಂದಿನ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ, ಪ್ರಮಾಣತ್ವಂಚ ಉಪನಿಷದ. ಈ ಪ್ರಮಾಣವು ಯಾವುದು, ಇದು ಪ್ರಮಾಣ ಎಂದು ಹೇಳಿದ್ವಿ. ಪ್ರಮಾಣ ಅಂದರೆ ತಿಳಿಸಿಕೊಡುವುದು. ತಿಳಿಸಿಕೊಡುವುದರಲ್ಲಿಯೂ ಮತ್ತೆ ಅನೇಕ ಬಗೆ ಇದೆ. ಹೇಗೆ ತಿಳಿಸಿಕೊಡ್ತದೆ ನಮಗೆ ಗೊತ್ತಾಗುವ ಹಾಗೆ? ಹೌದು, ಗೊತ್ತಾಗುವುದಂದ್ರೇನು? ಉದಾಹರಣೆಗೆ ಹೇಳ್ತೀನಿ ನೋಡಿ,
ನಮಗೆ ನಿಸ್ಸಂದಿಗ್ಧವಾಗಿ ಕರಾಖಂಡಿಯಾಗಿ ಹೀಗೆ ಇದೆ ಎಂದು ನಾನು ಗಟ್ಟಿಯಾಗಿ ಹೇಳ್ತೀನಿ, ಕರಾಖಂಡಿಯಾಗಿ ಹೇಳ್ತೀನಿ ಹೀಗೆ ಇದೆ ಎಂದು ಹೇಳ್ತೀನಿ. ನಾನು ಎಷ್ಟು ಗಟ್ಟಿಯಾಗಿ ನಿರ್ದ್ವಂದ್ವ, ನಿರ್ದ್ವಂದ್ವ ಅಂದರೆ ಡಬಲ್ ಮೈಂಡ್ ಇಲ್ಲ, ಅದೋ ಇದೋ ಆಗಬಹುದು ಅಲ್ಲವೋ ಹಾಗೇನಿಲ್ಲ, ಖಂಡಿತವಾಗಿ ಖಚಿತವಾಗಿ ಇದೆ ಎಂದು ನಾನು ಗಟ್ಟಿಯಾಗಿ ಹೇಳಬಹುದು. ಆದರೂ ವಿಶ್ವಾಸವೇ ಆಗುತ್ತದೆ, ನಾನು ಹೇಳಿದ್ದೇನೆ ಒಪ್ಪಬೇಕೇ ಹೊರತು ನಿಮ್ಮ ಅನುಭವದಲ್ಲಿ ಗೊತ್ತಾಯಿತ? ನಿಮ್ಮ ಅನುಭವದಲ್ಲಿ ಗೊತ್ತಾಗದಿದ್ದರೆ ಮತ್ತೆ ಅದು ವಿಶ್ವಾಸವೇ ಆಗಿಬಿಟ್ಟಿದೆ. ನಾನು ಎಷ್ಟು ಗಟ್ಟಿಯಾಗಿ ನಂಬಿಕೊಳ್ಳಲಿ, ನಿಮಗೆ ಮಾತ್ರ ವಿಶ್ವಾಸವೇ? ಹಾಗಲ್ಲ. ಅದಕ್ಕಾಗಿ ಹೇಗೆ ತಿಳಿಸುತ್ತದೆ ಅಂದರೆ, ಇದ್ದ ವಸ್ತುವನ್ನು ಇದ್ದ ಹಾಗೆ ತಿಳಿಸಬೇಕು. ಯಥಾವಸ್ಥಿತ ಬ್ರಹ್ಮಾತ್ಮ ವಿಷಯಕ, ಬ್ರಹ್ಮ ಆತ್ಮ ಅಂದರೆ ಬ್ರಹ್ಮವೇ ಆತ್ಮ. ಬ್ರಹ್ಮ ಅಂದರೆ ಜಗತ್ತಿನ ತತ್ವ, ಜಗತ್ತಿನ ಮೂಲಸ್ವರೂಪ ಯಾವುದೋ ಅದು ಬೇರೆ ಅಲ್ಲ, ಅದು ತನ್ನ ಆತ್ಮ. ಆತ್ಮ ಅಂದರೆ ತಾನು, ಸಂಸ್ಕೃತದಲ್ಲಿ ಆತ್ಮ ಅಂದರೆ ತಾನು ಎಂದರ್ಥ. ಆತ್ಮ ಅಂದರೆ ತನ್ನ ಒಳಗೆ ಹೊಂದಿದೆ ಎಂದು ಅರ್ಥ ಅಲ್ಲ. ಜನರೇನು ತಿಳ್ಕೊಳ್ತಾರೆ, ಆತ್ಮ ಅಂದರೆ ತನ್ನ ಒಳಗೆ ಇದೆ, ಒಳಗೆ ಹೊರಗೆ ಅಲ್ಲ. ಆತ್ಮ ಎಂಬ ಮಾತಿಗೆ ತಾನು ಎಂದರ್ಥ ಅಷ್ಟೆ. ತಾನು ಯಾರು? ಈಗ ತನಗೆ ತಿಳಿದಿರುವ ತಾನು ಒಬ್ಬ ವ್ಯಕ್ತಿ, ಒಬ್ಬ ಮನುಷ್ಯ, ದೇಹ ಇಂದ್ರಿಯ ಮನಸ್ಸುಗಳಿರುವವನು, ಕರ್ತ ಭಕ್ತ ಸುಖ ದುಃಖಗಳನ್ನು ಅನುಭವಿಸುತ್ತಾ ಜನ್ಮ ಮರಣಗಳನ್ನು ಉಳ್ಳವನಾಗಿರುವ ನಾನು, ಇದು ನನಗೆ ತಿಳಿದಿರುವ ನಾನು, ಇದು ನನಗೆ ತಿಳಿದಿರುವ ಆತ್ಮ. ಇದು ಹೇಳ್ತದೆ, ಇದು ನಿನ್ನ ನಿಜಸ್ವರೂಪ ಅಲ್ಲ, ನಿಮ್ಮ ಆತ್ಮ ಬ್ರಹ್ಮ. ಅಂದರೆ ಸೃಷ್ಟಿ ಸ್ಥಿತಿಲಯ ಇಡೀ ಜಗತ್ತಿಗೆ ಕಾರಣಭೂತ ಯಾವ ತತ್ವ ಇದೆಯೋ ಆ ತತ್ವವೇ ನೀನು. ಅಂದರೆ ಒಂದು ಮಾತಿನಲ್ಲಿ ಹೇಳಬೇಕಾದರೆ, ನೀವು ಜಗದಂತರ್ಗತ ಒಂದು ಪ್ರಾಣಿಯಲ್ಲ, ಒಂದು ಜೀವನಲ್ಲ, ಜಗತ್ತಿಗೆ ಮೂಲ ಸ್ವರೂಪ ನೀನು. ಜಗತ್ತಿನ ಅಂತರ್ಗತನಾದ ಜೀವನಾದರೆ, ಜಗತ್ತಿನ ದೇಶ, ಕಾಲ, ನಾಮ, ರೂಪ, ಪ್ರಕೃತಿ ಶಕ್ತಿಗಳು, ಜನ್ಮ ಮರಣಗಳು ಇದಕ್ಕೆ ಒಳಗಾಗುತ್ತವೆ ಅಲ್ಲವೇ? ಜಗತ್ತಿನ ಒಳಗಿರುವ ಯಾವ ವಸ್ತುವೇ ಆಗಲಿ ಜಗತ್ತಿನ ಪ್ರಾಕೃತಿಕ ನಿಯಮಗಳಿಗೆ ಒಳಗಾಗಿ ಬದುಕುತ್ತಾನೆ. ದೇಶ, ಕಾಲ, ಜನ್ಮ, ಮರಣ, ಸುಖ, ದುಃಖ ಮಿಕ್ಕ ವಸ್ತುಗಳು ನನ್ನ ಮೇಲೆ ಪ್ರಭಾವವನ್ನು ಉಂಟು ಮಾಡುತ್ತವೆ. ಒಂದು 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 ಮನೆಯಲ್ಲಿಯೋ ಹತ್ತಾರು ಜನರಿದ್ದರೆ, ಒಂದು ಬಸ್ಸಿನಲ್ಲಿ ರೈಲಿನಲ್ಲಿ ಹತ್ತು ಜನರು ಪ್ರಯಾಣ ಮಾಡುತ್ತಾ ಇದ್ದರೆ ಅವರ ಜೊತೆಗೆ ನಾವು ಹೊಂದಿಕೊಳ್ಳಬೇಕು. ನಾನೊಬ್ಬನೇ ಇದ್ದರೆ ಹೊಂದಿಕೊಳ್ಳಬೇಕಾಗಿಲ್ಲ, ನಾನು ಎಲ್ಲಿಯಾದರೂ ಕೂತಿರು ಏನಾದರೂ ಮಾಡ್ಕೊಂಡು. ಹತ್ತು ಜನರಿದ್ದರೆ ನಾನು ಇನ್ನೊಬ್ಬರ ಜೊತೆಗೆ ಹೊಂದಿಕೊಳ್ಳಬೇಕು, ಅಡ್ಜಸ್ಟ್ ಆಗಬೇಕು, ಯಾಕಂದರೆ ನನ್ನನ್ನು ರೆಸ್ಟ್ರಿಕ್ಟ್ ಮಾಡಿಬಿಡ್ತದೆ ಅಲ್ಲವೇ. ಹಾಗೆಯೇ ಈ ಜಗತ್ತಿನಲ್ಲಿ ಅನೇಕ ಪದಾರ್ಥಗಳಿವೆ, ಅನೇಕ ಮನುಷ್ಯರು, ಪ್ರಾಣಿಗಳು, ಜೀವರಿದ್ದಾರೆ, ಜೀವರು. ಅವರ ಜೊತೆಗೆ ನಾನೊಬ್ಬನಾಗಿದ್ದರೆ ಮಿಕ್ಕ ಜನರನ್ನು ಹೊಂದಿಕೊಂಡು ನಾನು ಜೀವಿಸಬೇಕೇ ಹೊರತು ನಾನು ಇಷ್ಟ ಬಂದಂತೆ ಮಾಡ್ತೀನಿ ಅಂದರೆ ಪ್ರಕೃತಿ ಬಿಡಲ್ಲ, ಸಮಾಜ ಬಿಡಲ್ಲ, ಯಾರು ಬಿಡಲ್ಲ. ಅಂದರೆ ನನಗೆ ರೆಸ್ಟ್ರಿಕ್ಷನ್ ಆಗಿಬಿಟ್ಟಿತಲ್ಲ, ನಾನು ಪರಿಮಿತನಾಗಿಬಿಟ್ಟೆ, ಸ್ವಾತಂತ್ರ್ಯ ಇಲ್ಲ, ಪೂರ್ಣತ್ವ ಇಲ್ಲ. ಆದ್ದರಿಂದ ಜಗದಂತರ್ಗತ ಪದಾರ್ಥ, ಜಗದಂತರ್ಗತ ಜೀವ ಯಾರೇ ಆಗಲಿ, ಜಗದಂತರ್ಗತ ಪದಾರ್ಥ, ಜಗದಂತರ್ಗತ ಜೀವ ಪರಿಮಿತವಾಗುತ್ತಾನೆ, ಪ್ರಕೃತಿಗೆ, ಸಾಮಾಜಿಕ ಶಕ್ತಿಗಳಿಗೆ ಒಳಗಾಗುತ್ತಾನೆ. ಆ ಸೃಷ್ಟಿಕರ್ತ ಅಂದರೆ ಅರ್ಥವೇನು? ಸೃಷ್ಟಿ ಸ್ಥಿತಿಲಯ ಕರ್ತ ಅಂದರೆ ಜಗತ್ತಿನ ಒಳಗಿನ ಪ್ರಕೃತಿ ಶಕ್ತಿಗಳಿಗೆ, ಪ್ರಕೃತಿ ನಿಯಮಗಳಿಗೆ ಒಳಗಾಗದೆ ಜಗತ್ತಿಗೆ ಅತೀತವಾಗಿರುವವನು. ಅತೀತ ಅಂದರೆ ಅರ್ಥ ಅಂದರೆ ಮೇಲೆ ಮೇಲೆ ಆಕಾಶದಿಂದ ಎಲ್ಲೋ ಇರುತ್ತಾನೆ ಅಂದು, ಇನ್ನೊಂದು ಜಾಗ ಎಲ್ಲಿರುತ್ತಾನೆ ಅಂದ ಅರ್ಥ ಅಲ್ಲ. ಇನ್ನೊಂದು ಜಾಗ ಅಂದರೆ ಮತ್ತೆ ದೇಶಕಾಲ ಪರಿಮಿತಿ ಆಗಿಬಿಡ್ತದೆ. ಪರಮಾತ್ಮ ಜಗತ್ತಿಗೆ ಅತೀತವಾಗಿದ್ದಾನೆ ಅಂದರೆ ಬೇರೆ ಊರಿನಲ್ಲಿದ್ದಾನೆ, ಬೇರೆ ಜಾಗದಲ್ಲಿ ಅಂದ ಅರ್ಥ ಅಲ್ಲ. ಬೇರೆ ಜಾಗ ಅಂದರೆ ಮತ್ತೆ ದೇಶಕಾಲ ಪರಿಮಿತಿ ಬಂತು ಅಂದರೆ ಯಾವ ದೇಶಕಾಲದ ಪರಿಮಿತಿಗೆ ಒಳಗಾಗಲ್ಲ, ಯಾವ ಪದಾರ್ಥದ ಗುಣಗಳಿಗೆ ಒಳಗಾಗಲ್ಲ, ತಾನು ಅಷ್ಟು ಸ್ವತಂತ್ರವಾಗಿರುತ್ತಾನೆ ಅಂತ ಅರ್ಥ. ಅದು ಬ್ರಹ್ಮ. ಅಂತ ಬ್ರಹ್ಮ ನೀನೇ, ನಿನ್ನ ಸ್ವರೂಪವು ಬ್ರಹ್ಮ. ಓಕೆ, ನಾನು ಬ್ರಹ್ಮ ಅಂದರೆ ನಾನು ಬ್ರಹ್ಮ ಆಗಬಹುದು ಎಂದರ್ಥವ, ಅಥವಾ ನಾನು ಬ್ರಹ್ಮ ತಲುಪಬಹುದು ಎಂದರ್ಥವ? ಈಗ ನಾನು ಬ್ರಹ್ಮನಲ್ಲ, ಪ್ರಯತ್ನ ಪಟ್ಟರೆ ಬ್ರಹ್ಮ ಆಗಬಹುದು ಎಂದರ್ಥವ? ಅಥವಾ ಈಗ ಪ್ರಯತ್ನ ಪಟ್ಟರೆ ಬ್ರಹ್ಮನು ತಲುಪಬಹುದು ಇಲ್ಲಿಂದ ಪ್ರಯತ್ನ ಮಾಡಿ 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 ಅಲ್ಲಿ, ಅಥವಾ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಕಡಿಮೆ ಇದೆ, ಏನೋ ಕೊಳೆ ಏನಾದರೂ ಸೇರಿಕೊಂಡಿದೆ, ಇದೆಲ್ಲ ತೆಗೆದುಬಿಟ್ಟು ಶುದ್ಧಗೊಳಿಸಿದ್ದರೆ ನೀವು ಬ್ರಹ್ಮನಾಗಿ ಬಿಡ್ತೀವಿ. ಕೆಲವು ಪದಾರ್ಥಗಳು ಹೇಗಿರುತ್ತದೆ ಅಂದರೆ, ಲೋಟ ಇದೆ, ಲೋಟವನ್ನು ಏನು ಮಾಡಬೇಕು ಅಂದರೆ ಸ್ವಲ್ಪ ತೊಳೆಯಬೇಕು, ಅಂದರೆ ತೊಳೆದರೆ ಲೋಟ ಆಗುತ್ತದೆ. ತೊಳೆಯುವಕ್ಕೆ ಮುಂಚೆ ಕೊಳೆ ಇದ್ದರೆ ಲೋಟ ಅಲ್ಲವ? ಅದಲ್ಲಪ್ಪ, ಲೋಟವೇ ಏನೋ ಸ್ವಲ್ಪ ಕೊಳೆ ಸೇರಿಕೊಂಡಿದೆ, ಅದರ ಸ್ವಲ್ಪ
ತೊಳೆದು ಬಿಟ್ಟು ಶುದ್ಧಗೊಳಿಸಿದ್ದರೆ ಲೋಟ ಶುದ್ಧವಾಗುತ್ತದೆ ಹೊರತು ಶುದ್ಧವಲ್ಲದಿದ್ದರೆ ಲೋಟ ಅಲ್ಲ ಎಂದಲ್ಲ ಹಾಗೆ ಹೇಳ್ತೀವಲ್ಲ. ಅಂದರೆ ನಾವು ಪ್ರಯತ್ನ ಮಾಡಿ ಹೊಸದಾಗಿ ಪಡ್ಕೊಂಡಿರುವ ತತ್ವ ವಿಷಯ ಯಾವುದೇ ಆಗಲಿ ಅದು ನಾಲ್ಕು ಬಗೆಯಾಗಿರುತ್ತದೆ. ಆಪ್ಯ, ವಿಕಾರ್ಯ, ಸಂಸ್ಕಾರ್ಯ, ಉತ್ಪಾದ್ಯ. ಮೊದಲು ಉತ್ಪಾದ್ಯ ಅಂದರೆ ಹೊಸದಾಗಿ ಹುಟ್ಟಿಸತಕ್ಕದ್ದು. ನಾವು ಪ್ರಯತ್ನ ಮಾಡಿ ಒಂದು ಹೊಸ ವಸ್ತುವನ್ನು ಹುಟ್ಟಿಸ್ತೀವಿ. ಅಂದರೆ ಏನು, ಒಂದು ಮನೆ ಕಟ್ತೀವಿ ಅಥವಾ ಒಂದು 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 ಏನದು ಮರವನ್ನು ಬೆಳೆಸ್ತೀವಿ. ಅಂದರೆ ಏನು, ಒಂದು ಇಲ್ಲದ ವಸ್ತುವನ್ನು ಹೊಸ ವಸ್ತುವನ್ನು ಸೃಷ್ಟಿ ಮಾಡುವುದು, ತಯಾರು ಮಾಡುವುದು. ಯಾವುದೇ ಪ್ರಯತ್ನದಿಂದ ಒಂದು ಬಗೆಯಾದ ಫಲ ಏನೆಂದರೆ ಉತ್ಪತ್ತಿ ಮಾಡುವುದು. ಎರಡನೇದು ವಿಕಾರ ಮಾಡುವುದು. ವಿಕಾರ ಅಂದರೆ ಒಂದು ರೂಪ ಇದೆ ಇನ್ನೊಂದು ರೂಪವಾಗಿ ಬದಲಾಯಿಸುವುದು. ಬಟ್ಟೆ ಇದೆ ಅದನ್ನು ಶರ್ಟ್ ಮಾಡಿ ಸ್ಟಿಚ್ ಮಾಡಿ ಕೊಡ್ತಾನೆ. ಒಂದು ವಸ್ತುವನ್ನು ಇನ್ನೊಂದು ರೂಪವಾಗಿ ಬದಲಾಯಿಸಿಕೊಟ್ಟ. ಒಂದು ಇಲ್ಲದ ವಸ್ತುವನ್ನು ಉತ್ಪತ್ತಿ ಮಾಡುವುದು. ಎರಡನೆಯದು ಒಂದು ವಸ್ತುವನ್ನು ಇನ್ನೊಂದು ರೂಪವಾಗಿ ಬದಲಾಯಿಸಿ ತಯಾರು ಮಾಡೋದು, ಇದು ವಿಕಾರ ಅಂತ ಹೇಳ್ತೇವೆ. ಮೂರನೆಯದೇನೆಂದರೆ ಅದು ರೆಡಿಮೇಡ್ ಇದೆ, ಈಗ ನಾವು ಮಾಡಬೇಕಾಗಿಲ್ಲ, ಎಲ್ಲ ರೆಡಿ ಇದೆ, ಆದರೆ ಇಲ್ಲಿಟ್ಟಿಲ್ಲ, ಬೇರೆ ಕಡೆ ಇದೆ, ಇಲ್ಲಿಂದ ಅಲ್ಲಿಗೆ ತಲುಪಬೇಕು. ವ್ಯತ್ಯಾಸ ಇದೆ ನೋಡಿ. ಉತ್ಪತ್ತಿ ಅಂದರೆ ಇಲ್ಲದ ವಸ್ತುವನ್ನು ಸೃಷ್ಟಿ ಮಾಡೋದು. ವಿಕಾರ ಅಂದರೆ ಆ ರೂಪವನ್ನು ಬದಲಾಯಿಸಿ ಇನ್ನೊಂದು ರೂಪಕ್ಕೆ ತರುವುದು. ತಲುಪುವುದು ಅಂದರೆ ಏನಂದರೆ ಅದು ರೆಡಿ ಆಗಿದೆ, ನಾನು ಇಲ್ಲಿದ್ದೇನೆ, ಅಲ್ಲಿಗೆ ತಲುಪಬೇಕು ಅಲ್ಲವೇ. ದಿಲ್ಲಿ ಹೊಸದೇನಿಲ್ಲ, ದಿಲ್ಲಿ ನಗರ ಇದೆ, ನಾವು ಇಲ್ಲಿಂದ ಅಲ್ಲಿಗೆ ತಲುಪಬೇಕಷ್ಟೆ. ಇನ್ನೊಂದು ವಸ್ತು ಏನೇನೆಂದರೆ ಒಂದು ಲೋಟ ಇದೆ, ತಲುಪಬೇಕಾಗಿಲ್ಲ, ಲೋಟ ತಯಾರು ಮಾಡಬೇಕಾಗಿಲ್ಲ, ಲೋಟ ಬದಲಾಯಿಸಬೇಕಾಗಿಲ್ಲ, ಲೋಟವನ್ನು ತಲುಪಬೇಕಾಗಿಲ್ಲ, ಇಲ್ಲೇ ಇದು ನೋಡು ನನ್ನ ಕೈಯಲ್ಲೇ ಇದೆ, ಆದರೆ ನಾನು ಬಳಸೋಕ್ಕಾಗಲ್ಲ. ಅದೇನಪ್ಪ, ನಿಮ್ಮ ಕೈಯಲ್ಲೇ ಇದೆ, ತಲುಪಬೇಕಾಗಿಲ್ಲ, ರೆಡಿಮೇಡ್ ಹತ್ತಿರ ಇದೆ, ಕೈಯಲ್ಲಿದೆ, ಆದರೆ ಬಳಸೋಕ್ಕಾಗಲ್ಲ ಹೇಳ್ತೀವಿ. ಸ್ವಲ್ಪ ಕೊಳೆ ಅಟ್ಕೊಂಡಿದೆ, ಸ್ವಲ್ಪ ಶುದ್ಧಿ ಮಾಡಿದರೆ ಆಗ ಬಳಸಬಹುದು. ಹೀಗೆ ನಾನು ಬ್ರಹ್ಮ ಎಂಬುದು ಯಾವ ಬಗೆ? ನಾನು ಬ್ರಹ್ಮ ಅಲ್ಲ, ಬ್ರಹ್ಮ ಆಗಿ ಹುಟ್ಟಬೇಕಾ? ಅದು ಅಲ್ಲ. ನಾನು ಬ್ರಹ್ಮ ಆಗಿ ಬದಲಾವಣೆ ಆಗಬೇಕಾ? ಅದು ಅಲ್ಲ. ಆದರೆ ನಾನು ಬ್ರಹ್ಮ ರೆಡಿಯಾಗಿದೆ, ನಾನು ಇಲ್ಲಿಂದ ಬ್ರಹ್ಮವರೆಗೂ ಹೋಗಿ ತಲುಪಬೇಕಾ ವೈಕುಂಠದಲ್ಲಿಯೋ ಯಾವುದೋ ಒಂದು ಲೋಕದಲ್ಲಿ? ಅದು ಅಲ್ಲ. ಆದರೆ ಸ್ವಲ್ಪ ದೇಹ ಇಂದ್ರಿಯ ಮನಸ್ಸುಗಳು ಅಂಟುಕೊಂಡು ಬಿಟ್ಟಿವೆ, ಇದೆಲ್ಲ ತೆಗೆದುಬಿಟ್ಟು ಶುದ್ಧಗೊಳಿಸಿದರೆ ಈಗಲೇ ಬ್ರಹ್ಮನಾಗ್ತೀರಿ ಅಂತ. ಶುದ್ಧಗೊಳಿಸಿದರೆ ಬ್ರಹ್ಮ ಆಗುತ್ತೀನ? ಅದು ಅಲ್ಲ. ಅಂದರೆ ಅರ್ಥವೇನು, ಒಂದು ಚೂರು ಬದಲಾವಣೆ ಬೇಕಾಗಿಲ್ಲ, ಶುದ್ಧಿಯೂ ಮಾಡಬೇಕಾಗಿಲ್ಲ. ಅಂದರೆ ಏನು ಮಾಡದೆ ತಾನು ಬ್ರಹ್ಮ ಆಗೇ ಇದ್ದಾನೆ. ಮರಿ ಏನು ಅಡ್ಡಿ ಏನಿದೆ ಅಂದರೆ ನೀನು ಬ್ರಹ್ಮ ಆಗಿದ್ದೀ ಎಂದು ಗೊತ್ತಿಲ್ಲ ಅಷ್ಟೇ. ಎಲ್ಲ ರೆಡಿಮೇಡಿದೆ, ನೀವು ಬ್ರಹ್ಮನಾಗಿ ನೋಡುತ್ತಾ ಇಲ್ಲ, ನಿನ್ನನ್ನು ನೀನು ಇನ್ನೂ ಯಾರೋ ಎಂದು ತಪ್ಪಾಗಿ ತಿಳ್ಕೊಂಡಿದ್ದೀವಿ ಅಷ್ಟೇ. ನಿನ್ನನ್ನು ನೀನು ಅಂದರೆ ಒಂದು ವಸ್ತು ನೋಡಿ, ಉದಾಹರಣೆ ಹೇಳ್ತೀನಿ. ಒಂದು ಲೋಟ ಕೊಳೆ ಆಗಿದೆ, ಇನ್ನೊಂದು ನೋಟ ಶುದ್ಧವಾಗಿ ಪಕ್ಕಕ್ಕಿಟ್ಟ ಅಲ್ಲಿ. ಇವರು ಈ ನೋಟ ನೋಡಿ, ಈ ನೋಟ ತಗೋ ಅಂದರೆ ಈ ನೋಟ ಸ್ವಲ್ಪ ಕೊಳೆ ಇದೆ, ಏನು ಮಾಡಬೇಕು, ಇದನ್ನು ಸ್ವಲ್ಪ ತೊಳೆಯಬೇಕಲ್ಲವೇ ಅಂದರೆ ಅವನು ಹೇಳ್ತಾನೆ, ತೊಳೆಯಬೇಕಾಗಿಲ್ಲಪ್ಪ, ರೆಡಿಮೇಡ್ ಇದೆ, ನೇರಾಗಿ ನೋಡು, ಅದು ಅಷ್ಟೇ ನಿಮಗೆ ಗೊತ್ತಾಗಿಬಿಡ್ತದೆ, ನೋಡಿದ್ರೆ ಸಾಕು, ಏನು ಬೇಕಾಗಿಲ್ಲ, ನೋಡಿದ್ರೆ ಸಾಕು, ನಿಮಗೆ ಸಿಕ್ಕಿಬಿಡ್ತದೆ. ಹೇಗೆ ಅದೆಲ್ಲ ಕೊಳೆ ಇದೆ ಅಲ್ಲ ಅಂದರೆ ನೀವು ನೋಡುವುದು ತಪ್ಪು ನೋಡ್ತಾ ಇದ್ದೀವಿ. ಅದಲ್ಲ ನಾನು ಹೇಳುತ್ತಿದ್ದು, ನೀವು ಕೊಳೆ ಇರುವ ಲೋಟ ನೋಡ್ತಾ ಇದ್ದೀವಿ. ಲೋಟವನ್ನು ಶುದ್ಧವಾಗಿದ್ದು ರೆಡಿಮೇಡ್ ಇದೆ, ಸುಮ್ಮನೆ ದೃಷ್ಟಿ ತಿರುಗಿಸು. ಇಲ್ಲಿಂದ ಇಲ್ಲಿ ತಿರುಗಿಸಿದ್ರೆ ಓಹ್ ಹೌದಪ್ಪ, ಏನು ಮಾಡಬೇಕಾಗಿಲ್ಲ, ಎಲ್ಲ ರೆಡಿಯಾಗಿದೆ ಅಂತ ಹೇಳಿಬಿಡ್ತೀವಿ. ಗೊತ್ತಾದರೆ ಸಾಕು, ಏನು ಮಾಡಬೇಕಾಗಿಲ್ಲ, ಎಲ್ಲ ಇದೆ. ಇಲ್ಲಿ ದೃಷ್ಟಿ ಅಲ್ಲಿಂದ ಇಲ್ಲಿಗೆ ತಿರುಗಿಸುವಷ್ಟೇ. ಇಲ್ಲಿ ಅಜ್ಞಾನವನ್ನು ಕಳೆಯುವುದು ಅಂದರೆ ದೃಷ್ಟಿ ತಿರುಗಿಸಿ ವಸ್ತುವನ್ನು ತಿಳ್ಕೊಳ್ಳುವುದಷ್ಟೇ. ನೀವು ಬ್ರಹ್ಮ ಆಗಬೇಕಾಗಿಲ್ಲ, ಬ್ರಹ್ಮವನ್ನು ಹುಟ್ಟಿಸಬೇಕಾಗಿಲ್ಲ, ಪರಮಾತ್ಮ ಆಗಿ ಬದಲಾಯಿಸಬೇಕಾಗಿಲ್ಲ, ಅಥವಾ ನಿನ್ನನ್ನು ಸ್ವಲ್ಪ ಕೊಳೆ ಇದ್ದರೆ ತೊಳೆದು ತೊಳೆದು ಶುದ್ಧಿಯಾಗಿ ಬ್ರಹ್ಮ ಮಾಡಬೇಕಾಗಿಲ್ಲ. ಏನಿದೆ ಅಂದರೆ ಬ್ರಹ್ಮ ಆಗಿದ್ದಿ, ನೀವು ಬ್ರಹ್ಮ ಇಲ್ಲದ ಕಡೆ ನೋಡ್ತಾ ಇದ್ದೀವಿ, ಬ್ರಹ್ಮ ಆಗಿ ಇರುವ ಕಡೆ ನೋಡು ಅಷ್ಟೇ, ನೀವು ಇನ್ನೊಂದು ಕಡೆ ನೋಡ್ತಾ ಇದ್ದೀವಿ. ಅದು ಬಿಟ್ಟು ನೀವು ಬ್ರಹ್ಮ ಆಗಿ ಇರುವ ಕಡೆ ದೃಷ್ಟಿ ತಿರುಗಿಸಿ ನೋಡು ಅಷ್ಟೇ. ದೃಷ್ಟಿ ತಿರುಗಿಸಿ ನೋಡಿದರೆ ಅದಪ್ಪ ಏನು ಮಾಡಬೇಕಾಗಿಲ್ಲ, ದೃಷ್ಟಿ ಬೇರೆ ಕಡೆ ಇಟ್ಟೆ, ಈ ಕಡೆ ಇಟ್ಟರೆ ಗೊತ್ತಾಗ್ತದೆ. ಇದನ್ನು ಯಥಾವತ್ತಾಗಿ ತಿಳ್ಕೊಳ್ಳುವುದು ಹೇಳ್ತೀವಿ. ಯಥಾವಸ್ಥಿತ, ಅದಕ್ಕಾಗಿ ಶಬ್ದ ನೋಡಿ ಸ್ವಾಮೀಜಿ ಬಳಸಿದ್ದರು. ಉಪನಿಷತ್ತು ಪ್ರಮಾಣ ಹೇಗೆ, ಯಾವ ಅರ್ಥದಲ್ಲಿ ಪ್ರಮಾಣ? ಯಥಾವಸ್ಥಿತ ಬ್ರಹ್ಮಾತ್ಮ ವಿಷಯಕ,
ಇದ್ದನ್ನು ಇದ್ದ ಹಾಗೆ ತಿಳ್ಕೊಳ್ಬೋದು ಅಷ್ಟೇ. ಕೆಲವೊಮ್ಮೆ ಏನಾಗುತ್ತದೆ, ತಿಳ್ಕೊಳ್ತೀವಿ ನೋಡು ಅಲ್ಲಿದೆ, ಆ ಈಗ ಗೊತ್ತಾಯಿತು, ಗೊತ್ತಾಗಿ ಅವ್ರು ಹೇಳ್ತಾರೆ ಎಲ್ಲವೂ ಏನೋ ನಗರಕ್ಕೆ ಹೋಗಿದ್ದೀರಿ, ಇದು ಎಲ್ಲಿದೆ, ಮ್ಯಾಜೆಸ್ಟಿಕ್ ಎಲ್ಲಿದೆ, ಬಸ್ ಸ್ಟ್ಯಾಂಡ್ ಎಲ್ಲಿದೆ, ರೈಲ್ವೆ ಸ್ಟೇಷನ್ ಎಲ್ಲಿದೆ ಅಂದರೆ ಅವ್ರು ಹೇಳ್ತಾರೆ ನೋಡು ಇದು ಕಂಡು ಬರ್ತಾ ಇದೆ, ಇಲ್ಲಿಂದ ನೇರ ಹೋಗಿ ಅಲ್ಲಿಂದ ಲೆಫ್ಟ್ಗೆ ಹೋಗಿ ಅದೇ ಕಂಡು ಬರ್ತದೆ. ಆ ಈಗ ಗೊತ್ತಾಗಿಬಿಟ್ಟಿತ್ತು, ಏನಿದೆ ಇಲ್ಲಿಂದ ಇಲ್ಲಿ ಹೋಗಿ ಲೆಫ್ಟ್ಗೆ ಅಷ್ಟೇ, ಗೊತ್ತೇ ಆಗಿಬಿಟ್ಟಿತ್ತು ನನಗೆ, ಸಂದೇಹವಿಲ್ಲ, ಏನಿಲ್ಲ, ಗೊತ್ತಾಯಿತು ಆದರೆ ಕಂಡು ಬಂದಿಲ್ಲ. ಗೊತ್ತಾಗಿದ ಜ್ಞಾನ ಪರೋಕ್ಷ ಜ್ಞಾನ ಆಯಿತು. ಪರೋಕ್ಷ ಅಂದರೆ ದಾರಿ ಗೊತ್ತಾಯಿತು, ಈ ದಾರಿಯಿಂದ ಹೋದರೆ ನಿಮಗೆ ಖಂಡಿತವಾಗಿ ರೈಲ್ವೆ ಸ್ಟೇಷನ್ ಮ್ಯಾಜೆಸ್ಟಿಕ್ ಸಿಗ್ತದೆ ಎಂದು ಗೊತ್ತಾಯಿತು. ಆದರೆ ಮ್ಯಾಜೆಸ್ಟಿಕ್ ಸಿಗಲಿಲ್ಲವಲ್ಲ, ಮ್ಯಾಜೆಸ್ಟಿಕ್ ನೋಡಲಿಲ್ಲ. ಅಂದರೆ ಈ ತಿಳುವಳಿಕೆಯನ್ನು ಬಳಸಿಕೊಂಡು ನಡ್ಕೊಂಡು ಹೋದರೆ ಅಲ್ಲಿ ತಲುಪುತ್ತದೆ. ಈ ತಿಳುವಳಿಕೆ ಯಾವ ತಿಳುವಳಿಕೆ, ಈ ತಿಳುವಳಿಕೆಯಿಂದ ನೀವು ನಡ್ಕೊಂಡು ಹೋಗಬಹುದು, ಅಥವಾ ಯಾವುದೋ ಕಾರ್ನಲ್ಲಿ ಹೋಗಬಹುದು, ಆಟೋಯಲ್ಲಿ ಹೋಗಬಹುದು, ಹೇಗಾದರೂ ಈ ತಿಳುವಳಿಕೆ ಹೋಗಿ ಖಂಡಿತವಾಗಿ ತಲುಪುವುದಕ್ಕೆ ತಿಳುವಳಿಕೆನೇ ಹೊರತು ನೇರಾಗಿ ವಸ್ತುವನ್ನೇ ತಿಳಿಸುತ್ತಾ ಇಲ್ಲ. ಕೆಲವೊಮ್ಮೆ ಜ್ಞಾನ ಏನಿರುತ್ತದೆ, ಕೆಲವೊಮ್ಮೆ ಜ್ಞಾನ ಒಂದು ವಿಷಯವನ್ನು ತಿಳಿಸುತ್ತದೆ, ಆ ತಿಳುವಳಿಕೆಯನ್ನು ಬಳಸಿಕೊಂಡು ಇನ್ನೇನೋ ಮಾಡಿ ಅದನ್ನು ತಲುಪಬಹುದು. ಅಂದರೆ ಈ ತಿಳುವಳಿಕೆ ನೇರಾಗಿ ಆ ಸ್ವರೂಪವನ್ನೇ ಕೊಡ್ತಾ ಇಲ್ಲ, ತಿಳುವಳಿಕೆಯನ್ನು ಬಳಸಿಕೊಂಡು ಅಲ್ಲಿಗೆ ಹೋಗಬೇಕು. ಅಂದರೆ ಏನಾಯಿತು, ತಿಳುವಳಿಕೆ ಡೈರೆಕ್ಟ್ ಅಲ್ಲ, ಡೈರೆಕ್ಟ್ ಅಲ್ಲ ಅಂದರೆ ವಸ್ತುವನ್ನೇ ನೇರಾಗಿ ತೋರಿಸ್ತಾ ಇಲ್ಲ, ಇನ್ನೇನೋ ಈ ತಿಳುವಳಿಕೆಯನ್ನು ಬಳಸಿಕೊಂಡು ಇನ್ನೊಂದು ಮಾಡಿ ಅದು ಹೇಳಬೇಕು. ಇದು ಹಾಗಲ್ಲ. ಯಥಾವಸ್ಥಿತ, ಬ್ರಹ್ಮ ಹೇಗಿದೆ ಇದ್ದನ್ನು ಇದ್ದ ಹಾಗೆ ಹೇಳ್ತಾ ಇದೆ ಹೊರತು ಬ್ರಹ್ಮವನ್ನು ಇನ್ನೇನಾಗೋ ಬದಲಾಯಿಸಬೇಕಾಗಿಲ್ಲ. ಅಂದರೆ ಸ್ವಯಂ ಸಿದ್ಧ, ಯಥಾವಸ್ಥಿತ ಅಂದರೆ ಸ್ವಯಂ ಸಿದ್ಧ, ತಾನು ಬ್ರಹ್ಮ ಆಗಬೇಕಾಗಿಲ್ಲ. ನಾವು ಮೊದಲು ಹೇಳಿದ್ದೀವಿ ನೋಡಿ, ನಾಲ್ಕು ವಿಷಯಗಳು, ತಾನು ಬ್ರಹ್ಮ ಆಗಬೇಕಾಗಿಲ್ಲ, ತಲುಪಬೇಕಾಗಿಲ್ಲ, ಬದಲಾವಣೆ ಬೇಕಾಗಿಲ್ಲ, ತನ್ನಲ್ಲಿ ಸ್ವಲ್ಪ ಕೊಳೆಯನ್ನು ತೆಗೆದುಕೊಂಡು ಶುದ್ಧವಾಗಬೇಕಾಗಿಲ್ಲ, ತಾನು ಎಲ್ಲ ರೆಡಿ ಇದೆ, ಸ್ವಯಂ ಸಿದ್ಧವಾಗಿದ್ದಾನೆ. ಅದನ್ನು ಮುಂದಿನ ವಾಕ್ಯ ನೋಡಿ, ಈ ಇಂಥ ಸ್ವತಃಸಿದ್ಧವಾಗಿರುವ, ಸ್ವಯಂ ಸಿದ್ಧವಾಗಿರುವ ಬ್ರಹ್ಮಸ್ವರೂಪವನ್ನು ಹೇಗೆ ತಿಳಿಸುತ್ತದೆ? ಮೊದಲನೆಯದು, ತಿಳಿಸುವ ವಸ್ತುವು ಸ್ವಯಂ ಸಿದ್ಧ ವಸ್ತು. ನಾನು ಬ್ರಹ್ಮ ಎಂಬುದು ಸ್ವಯಂ ಸಿದ್ಧ ವಸ್ತು. ಆ ಸ್ವಯಂ ಸಿದ್ಧ ವಸ್ತುವನ್ನು ಹೇಗೆ ತಿಳಿಸುತ್ತದೆ ಅಂದರೆ, ಮುಂದಿನ ವಾಕ್ಯ, ಈಗ ನಾನು ಉದಾಹರಣೆ ಹೇಳಿದ್ದೀನಿ ನೋಡಿ, ಸ್ವಲ್ಪ ತಿಳಿಸುತ್ತದೆ, ತಿಳ್ಕೊಂಡು ಅದನ್ನು ಪ್ರಯತ್ನ ಮಾಡಿ ಪಡ್ಕೊಳ್ಳಬೇಕಾ? ಮರಿ ಹಾಗಾದರೆ ಈ ತಿಳಿದಿರುವ ಜ್ಞಾನ, ತಿಳಿಸಿರುವ ಜ್ಞಾನವನ್ನು ಏನು ಮಾಡಬೇಕು? ತಿಳ್ಕೊಂಡರೆ ಸಾಕು ವಸ್ತು ಸಿಕ್ಕಿದಂತೆ ಆಗುತ್ತದ? ಅಲ್ಲ, ತಿಳ್ಕೊಂಡರೆ ಸಿಕ್ಕಿದಂತೆ ಆಗಲ್ವ, ತಿಳ್ಕೊಂಡಿದ್ದನ್ನು ಬಳಸಿಕೊಂಡು ಇನ್ನೊಂದು ಸಾಧನ ಮಾಡಿದರೆ ಅಲ್ಲಿ ತಲುಪುತ್ತೆ. ಹೀಗಿರುತ್ತದೆ ಕೆಲವು ವಿಷಯ, ಕೆಲವು ವಿಷಯಗಳು ಲೋಕದಲ್ಲಿ ಏನಿರುತ್ತವೆ ಅಂದರೆ, ತಿಳ್ಕೊಂಡಿದೆ, ತಿಳ್ಕೊಂಡಿದ್ದನ್ನು ಬಳಸಿಕೊಂಡು ಇನ್ನೇನೋ ಮಾಡಿದ್ದರೆ ಅದನ್ನು ತಲುಪುತ್ತೆ. ಇದು ಹಾಗಲ್ಲ, ತಿಳ್ಕೊಂಡುವುದು ನೇರಾಗಿ ಅನುಭವ ರೂಪವನ್ನೇ ತಿಳಿಸುತ್ತದೆ. ಅದಕ್ಕಾಗಿ ಮುಂದಿನ ಮಾತು ನೋಡಿ, ಅನುಭವ ಪರ್ಯಂತ ಜ್ಞಾನ ಜನನ. ಅನುಭವ ಪರ್ಯಂತ ಜ್ಞಾನ ಜನನ, ಒಂದು ಮಾತು ಯಥಾವಸ್ಥಿತ ಬ್ರಹ್ಮಾತ್ಮ ವಿಷಯಕ, ಅದು ಮೊದಲು ಹೇಳಿದ್ದೆ. ಎರಡನೆಯ ಮಾತು, ಈ ಸ್ವಯಂ ಸಿದ್ಧ ಬ್ರಹ್ಮವಸ್ತು, ಬ್ರಹ್ಮ ತಾನು ಎಂಬ ಸ್ವಯಂ ಸಿದ್ಧ ತತ್ವ ಇದೆ, ಆ ತತ್ವವನ್ನು ಹೇಗೆ ತಿಳಿಸುತ್ತದೆ? ಈಗಲೇ ಆ ಬ್ರಹ್ಮನಾನೆಂಬ ಅನುಭವ ಉಂಟಾಗುವ ಹಾಗೆ ತಿಳಿಸುತ್ತದೆ ಹೊರತು, ತಿಳಿಯಿತು, ಕೆಲವರು ಏನು ಹೇಳ್ತಾರೆ, ಜ್ಞಾನವಾಯಿತು ಆದರೆ ಅನುಭವ ಆಗಲಿಲ್ಲ ಹೇಳ್ತಾರೆ. ಬ್ರಹ್ಮ ಜ್ಞಾನವಾಯಿತು, ಈ ಜ್ಞಾನದಿಂದ ಏನೋ ಧ್ಯಾನ ಮಾಡಿ ಏನೋ ಸಾಧನ ಮಾಡಿ ಆವಾಗ ಮತ್ತೆ ಅನುಭವ ಪಡ್ಕೊಳ್ಳಬೇಕು. ಅಂದರೆ ಜ್ಞಾನ ಬೇರೆ ಅನುಭವ ಬೇರೆ ಎಂದಂತೆ ಆಯಿತು. ಮರಿ ಈ ಜ್ಞಾನ ಯಾವುದು? ಗೊತ್ತಾಯಿತು ಹೇಳ್ತಾರೆ, ನಾನೇ ಬ್ರಹ್ಮ ಎಂದು ಗೊತ್ತಾಯಿತು. ಮತ್ತು ನೀನು ಬ್ರಹ್ಮ ಅಂದರೆ ಗೊತ್ತಾದ ನಂತರ ಇನ್ನೇನು ಉಳಿದಿದೆ ಅಂದರೆ, ನಾನು ಬ್ರಹ್ಮ ಆಗಿದ್ದೇನೆ ಆದರೂ ನನ್ನ ಜೀವಭಾವ ಬಿಟ್ಟಿಲ್ಲ, ದುಃಖ ಬಿಟ್ಟಿಲ್ಲ, ಜನ್ಮ ಮರಣ ಬಿಟ್ಟಿಲ್ಲ. ಮರ ಅದೇನು ಜ್ಞಾನಪ್ಪ ಅಂದರೆ, ನಾನು ಬ್ರಹ್ಮ ಎಂದು ಗೊತ್ತಾಯ್ತಲ್ಲ, ನೀವು ಈಗ ಹೇಳಿದ್ದೀರಿ ನನಗೆ ಗೊತ್ತಾಯಿತು. ನನಗೆ ಹೇಳುತ್ತಿದ್ದರು ಗುರುಗಳೇ, ನೀವು ಹಾಗೆ ಹೇಳಬೇಡಿ, ನೀವು ಹೇಳಿದ್ದರೆ ನಮಗೆ ಚೆನ್ನಾಗಿ ಅರ್ಥವಾಯಿತು, ನಾನೇ ಬ್ರಹ್ಮ ಎಂದು ಚೆನ್ನಾಗಿ ಅರ್ಥವಾಯಿತು, ನಮಗೇನು ಸಂದೇಹವಿಲ್ಲ. ಆಂ, ನಿಮ್ಮ ಶಿಷ್ಯರನ್ನು ನೀವು ಕಡೆಗಣಿಸಬೇಡಿ, ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೀರಿ, ನೀವು ಹೇಳಿದ್ದಂದರೆ ನಮಗೆ ಎಷ್ಟೋ ಭಕ್ತಿ, ನೀವು ಹೇಳಿದ್ದೆಲ್ಲ ಚೆನ್ನಾಗಿ ಯಥಾವತ್ತಾಗಿ ಅರ್ಥ ಮಾಡಿಕೊಂಡಿದ್ದೀವಿ, ಆದರೆ ಅನುಭವ ಆಗಲಿಲ್ಲ. ಅವರು ಅನುಭವ ಆಗದಿದ್ದರೆ ಚೆನ್ನಾಗಿ ಅಂದರೆ ಅರ್ಥ ಮಾಡಿಕೊಂಡಿದ್ದೀವಿ ಅಂದರೆ ಏನರ್ಥ? ಹೇಳಿದ್ದೀವಲ್ಲ ನಮಗೆ ಚೆನ್ನಾಗಿ ಅರ್ಥವಾಯಿತು, ಸಂದೇಹವೇ ಇಲ್ಲ, ನಾನೇ ಬ್ರಹ್ಮ ಅಷ್ಟೇ,
ಬೇರೆ ಯಾವುದಲ್ಲ, ಗೊತ್ತಾಯಿತು, ಗೊತ್ತೇ ಆಗಿಬಿಟ್ಟಿತು. ಅವ್ರಿಗೆ ಗೊತ್ತಾದ ನಂತರ ಸಂಸಾರ ಹೋಗಲಿಲ್ಲ, ಇದೇ ಜ್ಞಾನಪ್ಪ ಅಂದರೆ ಜನರೇನು ತಿಳ್ಕೊಳ್ತಾರೆ, ಸುಮ್ಮನೆ ತಿಳಿಯುವುದಂದರೆ ಮಾಹಿತಿಯನ್ನು ಜ್ಞಾನ ಎಂದು ತಿಳ್ಕೊಂಡರು. ಮಾಹಿತಿ ಅಂದರೆ ಒಂದು ಇನ್ಫಾರ್ಮೇಷನ್, ಇದು ಹೀಗೆ ಇದೆ ಎಂದು ಇನ್ಫಾರ್ಮೇಷನ್ ಆಯಿತು, ಸುಮ್ಮನೆ ಮಾಹಿತಿ. ಮಾಹಿತಿ ಜ್ಞಾನ ಅಲ್ಲ, ಆ ಅರಿವೇ. ಅರಿವಂದರೆ ಆ ಅರಿವಾಗಿ ನಿಂತಿರುವುದು ಜ್ಞಾನ. ಅದಕ್ಕೆ ಎಚ್ಚರಗೊಳ್ಳುವುದಂದರೆ ತಾನು ಎಚ್ಚರ ಆಗಿರುವುದನ್ನೇ ಜ್ಞಾನ ಹೇಳ್ತೀವಿ ಹೊರತು, ಸಿ ನಾವು ನಿದ್ದೆ ಹೋಗಿರುವವನು ಎಚ್ಚರಗೊಂಡರೆ ಎಚ್ಚರ ಎಂಬುದು ಅನುಭವ ಆಗುತ್ತದಾ? ಎಚ್ಚರ ಗೊತ್ತಾಯಿತು, ಈಗ ನಾನು ಎಚ್ಚರಕ್ಕೆ ಬರಬೇಕು ಎಂದು ಹೇಳ್ತಾನೆ. ಎಚ್ಚರ ನಾನು ಹೇಳಬೇಕು, ಎಚ್ಚರಕ್ಕೆ ಬರಬೇಕೆಂದು ಗೊತ್ತಾಯಿತು, ಹೇಗೆ ಬರಬೇಕು ಅದು ಸಾಧನೆ ಗೊತ್ತಾಯಿತು, ಸ್ವಲ್ಪ ಪ್ರಯತ್ನ ಮಾಡಿದರೆ ಈಗ ಎಚ್ಚರ ಆಗಿಬಿಡ್ತೀನಿ ಅಂತ, ಅದು ಜ್ಞಾನ ಎಂದು ಹೇಳ್ತೀವ. ಎಚ್ಚರದಲ್ಲಿ ಇರುವುದು, ಎಚ್ಚರ ಅರಿವಾಗಿರುವುದೇ ಜ್ಞಾನ. ಎಚ್ಚರ ಅರಿವು ಆಗಿರುವುದೇ ಜ್ಞಾನ. ಹಾಗೆ ಇದು ಪ್ರಮಾಣ ಅಂದರೆ ಜನರೇನು ತಿಳ್ಕೊಳ್ತಾರೆ, ಶಾಸ್ತ್ರ ದಾರಿ ತೋರಿಸ್ತದೆ. ಎಷ್ಟು ಪ್ರವಚನಗಳು ಕೇಳಿದೆ, ಎಷ್ಟು ಪುಸ್ತಕಗಳನ್ನು ನೋಡಿದೆ, ಒಂದು ದಾರಿಯಲ್ಲಿ ರೋಡು, ಅದೇನು ಅದೇನಪ್ಪ ಟ್ರಾಫಿಕ್ ಸಿಗ್ನಲ್ ಇರುತ್ತದೆ ನೋಡಿ, ಡ್ರೈವಿಂಗ್ ಮಾಡುವವರಿಗೆ ಇಲ್ಲಿ ಇದು ಲೆಫ್ಟ್ ಟರ್ನ್ ರೈಟ್ ಟರ್ನ್, ಇಲ್ಲಿ ಬ್ರಿಡ್ಜ್ ಬರುತ್ತದೆ, ಇಲ್ಲಿ ಗೋ ಸ್ಲೋ, ಇಲ್ಲಿ ಆಕ್ಸಿಡೆಂಟ್ ಪ್ರೋನ್ ಎಂದು ಏನೇನೋ ಚಿಹ್ನೆಗಳು ಬರುತ್ತವೆ ನೋಡಿ. ಡ್ರೈವಿಂಗ್ ಗೊತ್ತಿರುವವರಿಗೆ ಚೆನ್ನಾಗಿ ಇವತ್ತು ಅಲ್ಲಿ ರೋಡ್ನಲ್ಲಿ ಕಂಡು ಬರ್ತವೆ. ಅದು ಅವರು ಹೇಳ್ತದೆ ಇಲ್ಲಿ ಹೋಗು ಎಂದು ಹೇಳುತ್ತದೆ, ಶಾಸ್ತ್ರ ಅಲ್ಲಿ ಹೋಗು ಎಂದು ಹೇಳುತ್ತದೆ, ನೀನೇ ಮಾಡಬೇಕು ಸಾಧನ, ನೀವು ಸುಮ್ಮನೆ ಕೇಳಿದರೆ ಏನಾಗಲ್ಲ ಎಂದು ಹೇಳ್ತಾರೆ. ಅದು ಅವರು ಹೇಳಿದ್ದು ಒಂದು ಹಂತ ಸರಿಯಾಗಿದೆ. ಈ ಮಾತು ಯಾವ ಹಂತಕ್ಕೆ ಅಂದರೆ ಕರ್ಮಯೋಗ, ವೈರಾಗ್ಯ, ಅಂತರ್ಮುಖತ, ಆ ಹಂತದಲ್ಲಿ ಆ ಮಾತು ಹೊಂದುತ್ತದೆ. ಆದರೆ ಕರ್ಮಯೋಗ ಆದ ನಂತರ, ಅಂತಃಕರಣ ಶುದ್ಧಿ ಆದ ನಂತರ, ಯಾವಾಗ ತನ್ನ ಸ್ವರೂಪವನ್ನು ತಿಳ್ಕೊಳ್ಳಬೇಕೋ ಆ ಹಂತದಲ್ಲಿ ಮಾಡುವುದು ಬಿಡುವುದೇನು ಅಂತಲ್ಲ ಅಂದಲ್ಲ, ನೇರಾಗಿ ತಿಳ್ಕೊಳ್ಳುವುದೇ. ಅಂದರೆ ಕೇವಲ ಜ್ಞಾನ ಬಂದು ಒಂದು ಜ್ಞಾನವನ್ನು ಪಡ್ಕೊಂಡು ಸಾಧನ ಮಾಡುವುದು ಅದೊಂದು ಹಂತ, ಅದು ಬೇರೆ ಹಂತ. ಆ ಸಾಧನ ಬೇರೆ, ಆ ಏರಿಯಾ ಬೇರೆ, ಆ ಕ್ಷೇತ್ರ ಬೇರೆ. ಬಟ್ ಇನ್ನೊಂದು ಕ್ಷೇತ್ರ ಇದೆ, ತನ್ನನ್ನು ತಿಳ್ಕೊಳ್ಳುವುದಂದರೆ ಆ ಅನುಭವದಲ್ಲಿ ನಿಂತಿರುವುದೇ. ಇನ್ನೊಂದು ತಿಳ್ಕೊಂಡ ನಂತರ ಅನುಭವ ಅಂದರೆ ಬ್ರಹ್ಮದ ಅನುಭವ ನಮಗಿಲ್ಲ ಎಂದಾಗುತ್ತದಲ್ಲವೇ. ಬ್ರಹ್ಮದ ಅನುಭವ ನಮಗಿಲ್ಲ, ಮೊದಲು ತಿಳಿಯಬೇಕು, ನಂತರ ಅನುಭವ ಪಡ್ಕೊಳ್ಳಬೇಕು. ಅಂದರೆ ಅನುಭವ ಹೊಸದಾಗಿ ಪಡ್ಕೊಳ್ಳಬೇಕು ಅಂದರೆ ಈಗ ಅನುಭವ ಇಲ್ಲ, ಹೊಸದಾಗಿ ಬರಬೇಕು. ಅಂದರೆ ನಾನು ಇರುವ ಸ್ಥಿತಿಗೆ ಅನುಭವಕ್ಕೆ ವ್ಯತ್ಯಾಸ ಇದೆ. ಅಂದರೆ ಇನ್ನೊಂದು ಹೊಸದಾಗಿ ಪಡ್ಕೊಳ್ಳಬೇಕಂದರೆ ಸ್ವತಃ ಸಿದ್ಧ ಆಗಲ್ಲ. ಮೊದಲೇ ಹೇಳಿದ್ದೀವಿ ನಾವು ಯಥಾವಸ್ಥಿತ, ನಾನು ಬ್ರಹ್ಮ ಎಂಬುವುದು ಸ್ವತಃ ಸಿದ್ಧ ತತ್ವ, ಅದು ಸ್ವತಃ ಸಿದ್ಧ. ನೀವಿನ್ನು ಸಿದ್ಧಿ ಅಂದರೆ ಏನು? ಹೊಸ ಅನುಭವ ಪಡ್ಕೊಳ್ಳಬೇಕಾಗಿಲ್ಲ ಎಂದರ್ಥ. ಸ್ವತಃ ಸಿದ್ಧ, ಸ್ವಯಂ ಸಿದ್ಧ ಅಂದರೆ ಅರ್ಥವೇನು? ಅನುಭವವು ತಾನೇ ಇದೆ, ನೀವು ಅನುಭವವೂ ಪಡೆಯಬೇಕಾಗಿಲ್ಲ, ಅನುಭವ ಇದ್ದೇ ಇದೆ. ಮತ್ತೇನು ಮಾಡಬೇಕು ಅಂದರೆ ನೀವು ಅನುಭವ ಇದೆ ಎಂದು ತಿಳಿಯಬೇಕು ಅಷ್ಟೇ. ಅಂದರೆ ನನಗೆ ಗೊತ್ತಿಲ್ಲ ಎಂಬುದು ತಿಳಿಯಬೇಕೇ ಹೊರತು ಹೊಸ ಅನುಭವ ಪಡೆಯಬೇಕಾಗಿಲ್ಲ. ಒಬ್ಬರು ಯಾರೋ ಹೇಳಿದರಂತೆ, ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ಚೆನ್ನಾಗಿದೆ ಮಾತು, ಅದನ್ನು ನಾನು ಹೇಳ್ತೀನಿ ನೋಡಿ. ಕೆಲವರಿಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ ಎಂಬುದು ಗೊತ್ತಿಲ್ಲ ಅಲ್ಲವೇ. ಇಂಗ್ಲೀಷ್ನಲ್ಲಿ ಹೇಳ್ತಾರೆ, ನೀವು ಕೇಳಿರ್ಬೋದು, ಎಷ್ಟು ಜನದ ಪ್ರವಚನ ಕೇಳಿದರೆ ಎಲ್ಲರೂ ಗೊತ್ತಿರುತ್ತದೆ. ಅವರಿಗೆ ಗೊತ್ತಿಲ್ಲ, ಲೌಕಿಕ ವಿಷಯ, ಯಾವುದೋ ಒಂದು ಲೌಕಿಕ ವಿಷಯ, ಅವ್ರಿಗೆ ಗೊತ್ತಿಲ್ಲ ತನಗೆ ಗೊತ್ತಿಲ್ಲ ಎಂಬುದು ಗೊತ್ತಿಲ್ಲ. ಇನ್ನೂ ಏನು ತಿಳ್ಕೊಳ್ತಾನೆ? ನನಗೆ ಎಲ್ಲ ಗೊತ್ತಿದೆ ಎಂದು ತಿಳ್ಕೊಳ್ತಾನೆ. ನಿನಗೆ ಗೊತ್ತಿಲ್ಲಪ್ಪ ಅಂದರೆ ಹಾಗೇನು ಮಾತಾಡ್ತೀನಿ, ನನಗೆ ಮೊದಲೇ ಗೊತ್ತ ಎಂದು ಹೇಳ್ತೀನಿ. ಅವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಎಂಬುದು ಗೊತ್ತಿಲ್ಲ, ಆದರೆ ನನಗೆ ಗೊತ್ತಿದೆ ಎಂದು ತಿಳ್ಕೊಂಡು ಬಿಟ್ಟ. ಇನ್ನೂ ಕೆಲವರು ಏನು ಹೇಳ್ತಾರೆ, ಅವರಿಗೆ ಗೊತ್ತಿಲ್ಲ ಎಂಬುದು ಗೊತ್ತಿಲ್ಲ ಅಷ್ಟೇ ಹೊರತು ನನಗೆ ತಿಳಿದಿದೆ ಎಂದು ಹೇಳಲ್ಲ. ಇನ್ನೂ ಕೆಲವರು ಇರುತ್ತಾರೆ, ಅವರಿಗೆ ಗೊತ್ತಿಲ್ಲ ಆದರೆ ಗೊತ್ತಿಲ್ಲ ಎಂದು ಮಾತ್ರ ಗೊತ್ತಾಯಿತು, ಗೊತ್ತಿಲ್ಲ ಎಂದು ಮಾತ್ರ ಗೊತ್ತಾಯಿತು. ಅಂದರೆ ಗೊತ್ತಿಲ್ಲ ಎಂದು ಗೊತ್ತಾದರೆ ನಾನು ತಿಳ್ಕೊಳ್ಳಬೇಕು ಎಂದು ಜಿಜ್ಞಾಸೆ ಹುಟ್ಟುತ್ತದೆ. ಮೊದಲನೇ ವ್ಯಕ್ತಿ ಅವರಿಗೆ ಗೊತ್ತಿಲ್ಲ, ಗೊತ್ತಿಲ್ಲ ಎಂದು ಗೊತ್ತಿಲ್ಲ, ಇನ್ನೂ ಮೋರೋವರ್ ನನಗೆಲ್ಲ ಗೊತ್ತಿದೆ ಎಂದು ತಿಳ್ಕೊಂಡು ಬಿಡ್ತು. ಅವರಿಗೆ ಹೇಳುವುದೇ ಕಷ್ಟ, ಇನ್ನೂ ಏನು ಮಾತಾಡಿದ್ದರೂ ಉಲ್ಟಾ ತುಂಡ ಮಾತಾಡ್ತಾರೆ, ಅವ್ರಿಗೆ ಹೇಳುವುದೇ ಕಷ್ಟ. ಅವ್ರಿಗೆ ಇನ್ಫ್ಯಾಕ್ಟ್ ಅವರ ಅಸಂಭವ, ಅವ್ರಿಗೆ ಏನು ಹೇಳುವುದು.
ಈಗ ಎರಡನೇ ವ್ಯಕ್ತಿ ಅವರಿಗೆ ಗೊತ್ತಿಲ್ಲ ಎಂಬುದೇ ಗೊತ್ತಿಲ್ಲ. ಅವರಿಗೆ ತಿಳಿಸಬೇಕು, ಏನಪ್ಪ ನಮಗೆ ಗೊತ್ತಿಲ್ಲದ ವಿಷಯಗಳು ಎಷ್ಟೋ ಇವೆ, ಅದು ತಿಳ್ಕೊಂಡರೆ ನಮಗೆ ಒಳ್ಳೆಯದಾಗುತ್ತದೆ ಅಂದರೆ, ಓ ಹಾಗ ನಮಗೆ ಗೊತ್ತಿರುವ ಜ್ಞಾನವೆಲ್ಲ ಇದು ಕಡಿಮೆನಾ, ಗೊತ್ತಿಲ್ಲ ಇದು ಹೌದು ಗೊತ್ತಿಲ್ಲದೆ ಒಂದಿದೆಯಾ, ಅದು ನಾವು ತಿಳ್ಕೊಳ್ಳಬೇಕಾಯಿಂದು ಅವರಿಗೆ ಗೊತ್ತಾಗ್ತದೆ. ಅದು ಗೊತ್ತಾದರೆ ಅವರು ಜಿಜ್ಞಾಸವಾಗುತ್ತಾರೆ, ಓ ನಮಗೆ ಗೊತ್ತಿಲ್ಲದು ಒಂದು ತತ್ವ ಇದೆ, ಅದು ನಾವು ತಿಳ್ಕೊಳ್ಳಬೇಕು, ನಮಗೆ ತಿಳಿಯಲ್ಲ ನಮಗೆ ತಿಳಿಯಲ್ಲ ನಾವು ತಿಳ್ಕೊಳ್ಳಬೇಕು ಎಂದು ಗೊತ್ತಾದರೆ, ಹೌದಪ್ಪ ನಮಗೆ ತಿಳಿಯದ ವಿಷಯ ಇದೆ ಅದನ್ನು ನಾವು ತಿಳ್ಕೊಳ್ಳಬೇಕು ಅಂದರೆ ಅವರು ಜಿಜ್ಞಾಸವಾಗುತ್ತಾರೆ. ಈಗ ನಾಲ್ಕನೆಯ ವ್ಯಕ್ತಿ, ಅವರಿಗೆ ಗೊತ್ತಿದೆ ಆದರೆ ಅವರು ಗೊತ್ತಿಲ್ಲ ಎಂದು ತಿಳ್ಕೊಂಡು ಬಿಡ್ತಾರೆ. ಅವರಿಗೆ ತಿಳಿದಿದೆ ಆದರೆ ಅವರಿಗೆ ತಿಳಿಯಲಿ, ನಾನು ತಿಳಿದಿದ್ದರೂ ನನಗೆ ತಿಳಿಯಲ್ಲ ಎಂದು, ನನಗೆ ಗೊತ್ತಿಲ್ಲ ಎಂದು ಅಂದ್ಕೊಂಡು ಬಿಟ್ಟು ಅವ್ರಿಗೇನು ಮಾಡಬೇಕು? ನಿಮಗೆ ಗೊತ್ತಿಲ್ಲ ಎಂದಲ್ಲಪ್ಪ, ನೀವು ನೋಡಿದ್ದೀ ಜನರು ಏನು ನೀವು ನೋಡಿದ್ದೀ ಆದರೆ ನಿಮಗೆ ಗೊತ್ತಿಲ್ಲ ಅಂದ್ಕೊಳ್ತಾ ಇದ್ದೀನಿ. ಉದಾಹರಣೆ ಹೇಳ್ತೀನಿ, ಯಾರೋ ಒಬ್ಬರು ಕುರಿತು ಇವರು ಮಾತಾಡ್ತಾ ಇದ್ದಾರೆ, ಯಾರೋ ಒಬ್ಬರಿದ್ದಾನೆ, ಅವರ ಹೆಸರು ಫಣಿ, ಫಣಿ ಇರ್ತದೆ ಹೆಸರು, ಫಣಿ ಹೆಸರಿದೆ ಅವರ ಹೆಸರು, ಯಾರೋ ಮಾತಾಡ್ತಾ ಇದ್ದಾರೆ, ಮಾತಾಡ್ತಾ ಇದ್ದರೆ ಇವರೆಲ್ಲರೂ ಗೊತ್ತಿದ್ದ ಇವರೆಲ್ಲರೂ ಮಾತಾಡ್ತಾ ಇದ್ದಾರೆ, ಪಕ್ಕಕ್ಕವರು ಕೂತಿದ್ದಾನೆ, ಯಾರೋ ಅಂದ್ಕೊಂಡ, ಯಾರೋ ಫಣಿ ಅಂದ್ಕೊಂಡ, ಅವರು ಹಾಗೆ ಮಾಡಿದ ಹೀಗೆ ಮಾಡಿದ ಏನೋ ಗಲಾಟೆ ಮಾಡಿದ ಏನೋ ಆಯಿತು ಏನೋ ಆಯ್ತು ಇವರೆಲ್ಲ ಕೇಳಿದ ನಂತರ ಅವ್ರು ಏನಂತಾರೆ, ಅವ್ರು ಯಾರಪ್ಪ ಎಂದು ಹೇಳ್ತಾರೆ. ಇವರು ಹೇಳ್ತಾನೆ ನಿಮಗೆ ಗೊತ್ತಿದೆ ಅಪ್ಪ ಅಂದರೆ ನನಗೆ ನಂಗೆ ಗೊತ್ತಿಲ್ಲ ಎಂದು ಹೇಳ್ತಾರೆ. ನಿಮ್ಮ ಪಕ್ಕಕ್ಕೆ ನೀವು ಅಂದು ಆ ದಿವಸ ನೀವು ಅಲ್ಲಿ ಪಕ್ಕಕ್ಕಿದ್ದಾಗ ಅಲ್ಲಿ ನಿಮ್ಗೆ ಕೂತಿದ್ದ ನೋಡಿ ಅಂದ್ರೆ, ಓ ಅವರು ನಮಗೆ ಗೊತ್ತೇ ಮೊದಲೇ ಗೊತ್ತದು, ಹೌದಪ್ಪ ಮೊದಲೇ ಗೊತ್ತು ನಿಮ್ಮ ಸುಮ್ಮನೆ ನನಗೆ ಮೊದಲೇ ಗೊತ್ತಪ್ಪ, ನೀವು ಇಷ್ಟೊತ್ತು ಯಾರನ್ನೋ ಹೇಳ್ತಾ ಇದ್ದೀರಿ ನಾನು ಯಾರೋ ಅಂದ್ಕೊಂಡು ಬಿಟ್ಟೆ. ಅವರಿಗೆ ಮೊದಲೇ ಗೊತ್ತು, ಇವರು ಮಾತಾಡುತ್ತಾ ಇರುವಾಗ ಯಾರೋ ಅಂದ್ಕೊಂಡು ಬಿಟ್ಟ, ಇವರು ತೋರಿಸಿದ ನಂತರ ಓ ಇವನ ಪಣಿ ಹೆಸರು ಗೊತ್ತಿಲ್ಲ ಆದರೆ ನಾನು ಮನುಷ್ಯನ ನೋಡಿದೆ ಮಾತಾಡಿದೆ, ನೀವು ಏನೋ ಮಾತಾಡ್ತಾ ಇದ್ದೀರಾ ಯಾರೋ ಅಂದ್ಕೊಂಡು ಬಿಟ್ಟೆ. ಅಂದರೆ ಏನು, ಅವರಿಗೆ ಗೊತ್ತಿದ್ದಾನೆ ಆದರೆ ಇವನು ಎಂದು ಗೊತ್ತಿಲ್ಲ. ಇಲ್ಲಿ ನೋಡಿ ಅಷ್ಟೇ. ಹಾಗೆ ಬ್ರಹ್ಮಜ್ಞಾನ ಎಂಬುದು ನಮಗೆ ಗೊತ್ತಿದೆ, ಗೊತ್ತಿದ್ದರೂ ಗೊತ್ತಿಲ್ಲ ಅನಿಸುತ್ತಾ ಇದೆ. ಆ ಗೊತ್ತಿಲ್ಲ ಎಂಬುವ ತಪ್ಪು ತಿಳುವಳಿಕೆ ತೆಗೆಯಬೇಕಷ್ಟೇ. ಇಲ್ಲಿ ನೋಡಿ ವ್ಯತ್ಯಾಸ. ಈಗ ಇನ್ನೊಂದಿದೆ, ನಾನು ಇಷ್ಟೊತ್ತು ಹೇಳಿದ್ದೀನಿ ನಾಲ್ಕು ಬಗೆಯ ಜನರನ್ನು ಹೇಳಿದ್ದೀನಲ್ಲ, ನಾಲ್ಕು ಬಗೆ, ಅವರನ್ನು ಮೂರನೇ ತಗೊಂಡು, ಮೂರನೇ ವ್ಯಕ್ತಿಗೆ ಗೊತ್ತಿಲ್ಲ. ಲೌಕಿಕ ಉದಾಹರಣೆ ನೋಡಿ, ಆ ವ್ಯಕ್ತಿಯನ್ನು ನೋಡಲೇ ಇಲ್ಲ, ಅವರ ಕುರಿತು ಹೇಳಿದ್ದರೆ ಅವ್ರಿಗೆ ಏನು ಗೊತ್ತೇ ಇಲ್ಲ, ಅವನಿಗೆ ಸುಮ್ಮನೆ ಈಗ ಮುಖ ಸೀರಿಯಸ್ ಆಗಿರ್ತಾನೆ, ಇವರೆಲ್ಲರೂ ಗೊತ್ತಿದ್ದ ಹಾಗೆ ಮಾತಾಡ್ತಾನೆ. ಅವ್ರು ಹೇಳ್ತಾನೆ ನಾನು ನೋಡಲೇ ಇಲ್ಲ ಎಂದು ಹೇಳ್ತಾರೆ, ಹಬ್ಬಾಯ್ತಪ್ಪ ತೋರಿಸ್ತೀನಿ ಅಂತ ಹೇಳ್ತಾರೆ. ತೋರಿಸಿದಾಗ ಈಗ ಗೊತ್ತಾಯಿತು ಅಂದರೆ, ಅವರು ಯಾವಾಗಲೂ ನೋಡದೇ ಇರುವ ವಿಷಯವನ್ನು ಹೊಸದಾಗಿ ತೋರಿಸಿದ್ದರೆ ಅನುಭವದಲ್ಲಿ ಇಲ್ಲ ವಸ್ತುವು ಇಲ್ಲ ವ್ಯಕ್ತಿ ಹೊಸದಾಗಿ ಅನುಭವಕ್ಕೆ ಬಂದ. ಅವರು ಕಾಶೆ ನೋಡಲಿಲ್ಲ, ಕಾಶೆ ನೋಡಲಿಲ್ಲ, ಹೊಸದಾಗಿ ಕರ್ಕೊಂಡು ಹೋಗಿ ತೋರಿಸಿದ್ದರೆ ಓ ಇದು ಕಾಶಿ ಅಂತವರಿಗೆ ಗೊತ್ತಾಗ್ತದೆ. ಬಟ್ ಕೆಲವರಿಗೆ ಕಾಶಿ ನೋಡಿದ, ಅವರು ಎಲ್ಲೋ ಹೋಗುತ್ತಾ ಇರುವಾಗ ದಾರಿಯಲ್ಲಿ ಬಸ್ಸು ಹೋಯಿತು, ಅಲ್ಲೇ ನಿಂತಿತ್ತು, ಒಂದು ದಿವಸ ಅರ್ಧ ದಿವಸ ಅಲ್ಲೇ ಇತ್ತು, ನೋಡಿದ ಬಂದುಬಿಟ್ಟಿದ್ವಿ. ಅವ್ರು ಹೋಗುತ್ತಾ ಹೋಗುತ್ತಾ ದಾರಿಯಲ್ಲಿ ಎಲ್ಲೋ ನಿಂತಿದ್ದೀವಿ, ಅವ್ರಿಗೆ ಗೊತ್ತಿಲ್ಲ ಎಲ್ಲೋ ನಿಂತಿದ್ದೀವಿ, ಏನೋ ನಮ್ಮ ಬಸ್ ಫೇಲ್ ಆಯಿತು ಅಲ್ಲೇ ನಿಂತಿದ್ದೀವಿ, ಒಂದು ದಿವಸ ಅಲ್ಲೇ ಇದ್ದೀವಿ, ಪಕ್ಕಕ್ಕೆಲ್ಲ ಸುತ್ತು ನೋಡಿಸಿದ್ದಾರೆ ಅವ್ರು ಏನು ತೋರಿಸಿದ್ದಾರೆ ಏನು ಗೊತ್ತಾಗಲಿ, ಬಂದ ನಂತರ ಕಾಶಿ ಕಾಶಿಯನ್ನು ನಾವು ಹೋಗಲಿಲ್ಲ ಅಂತ ತಿಳ್ಕೊಂಡು, ಅಲ್ಲಪ್ಪ ನೀವು ಕಾಶಿ ನೋಡಿದ್ದೀಯ, ನಾನು ಕಾಶಿ ನೋಡುವುದ, ನಾನು ನೋಡಲಿಲ್ಲಪ್ಪ ಅಂದರೆ ನಿಜವಾಗಿ ನೋಡಲಿಲ್ಲ, ನೀವು ನೋಡಿದ್ದೀವಿ ನನಗೆ ಗೊತ್ತು, ನಾನು ನೋಡಿದ್ದು ನಿಮಗೆ ಗೊತ್ತಾ, ನಾನು ನೋಡಿದ್ದು ನನ್ನ ಅನುಭವ ನನಗಿಂತ ನಿಮಗೆ ಹೆಚ್ಚು ಗೊತ್ತಾ, ಹೌದಪ್ಪ ನಿನ್ನ ಅನುಭವ ನಿನಗಿಂತ ನನಗೆ ಹೆಚ್ಚು ಗೊತ್ತು, ಅದು ಹೇಗೆ ನಾನು ನೋಡಲೇ ಇಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಹೌದಪ್ಪ ನೀವು ಈಗ ತೋರಿಸಿದ್ದೆ ನೋಡಿ, ನಿನಗೆ ಹೊಸ ಅನುಭವ ಮಾಡಿಸಲ್ಲ ಇರುವ ಅನುಭವವನ್ನು ನೆನಪಿಸ್ತೀನಿ ಅಲ್ಲ, ಹೇಗೆ ನಿಮ್ಮನ್ನು ಬಸ್ನಲ್ಲಿ ಹೋಗಿದ್ದೀರಾ ಯಾ ತೀರ್ಥಯಾತ್ರದಲ್ಲಿ, ಹೌದು ಅಲ್ಲಿ ಹೋಗುತ್ತಾ ಇರುವಾಗ ಒಂದು ದಿವಸ ರಾತ್ರಿಗೆ ಬಸ್ಸು ಫೇಲ್ ಆಯಿತಾ, ರಾತ್ರಿ ಅಲ್ಲಿ ಅಲ್ಲೇ ಇದ್ದೀರಲ್ಲ, ನಾಳೆ ಬೆಳಗ್ಗೆ ಮಧ್ಯಾಹ್ನವರೆಗೆ ಇದ್ದೀರಲ್ಲ ಅಲ್ಲಿ, ಆ ನಗರ ನೋಡಿದ್ದೀರಲ್ಲ ಅದೇ ಕಾಶಿ ಅಂದರೆ, ಓ ಇದಾ ಕಾಶಿ ಹೌದು ನಾನು ನೋಡಿದೆ, ಹೌದು ಹೊಸ ಅನುಭವ ಬೇಕಾಗಿಲ್ಲ, ಇರುವ ಅನುಭವವನ್ನು ಐಡೆಂಟಿಫೈ ಮಾಡೋದು. ಅದಕ್ಕಾಗಿ ಇವರೇನು ತಿಳ್ಕೊಂಡರು, ಜ್ಞಾನವಾಯಿತು ಅನುಭವ ಆಗಲಿಲ್ಲ, ಹಾಗಲ್ಲ, ಜ್ಞಾನವಾಯಿತು ಅನುಭವ ಆಗಲಿಲ್ಲ ಅಂದರೆ ನಿಮ್ಮ ಅನುಭವಕ್ಕಿಂತ ಹೊರಗೆ ಇದೆ ಎಂದು ಹೇಳಬೇಕಾಗ್ತದೆ. ಬ್ರಹ್ಮತತ್ವ ನಮ್ಮ ಅನುಭವಕ್ಕಿಂತ ಹೊರಗೆ ಇದ್ದದ್ದಲ್ಲ, ನಮ್ಮ ಅನುಭವ ಸ್ವರೂಪವೇ ಬ್ರಹ್ಮ, ಪ್ರತಿಯೊಂದು ಅನುಭವದಲ್ಲಿ ಬ್ರಹ್ಮ ಅನುಭವ ಇದೆ. ನೀವು ಕುಳಿತಿದ್ದಾಗ, ನಿಂತಿದ್ದಾಗ, ಮಾತಾಡುವಾಗ, ಊಟ ಮಾಡುವಾಗ, ನೋಡುತ್ತಾ ಇರುತ್ತಾ, ಕೇಳುತ್ತಾ, ನೀವು ಏನೇ ಮಾಡುತ್ತಾ ಇರಲಿ, ಎಲ್ಲ ಅನುಭವಗಳಲ್ಲಿ ಅದೇ ಅನುಭವ ಅನುಗತವಾಗಿದೆ. ಅನುಗತ ಅಂದರೆ ಅಂಡರ್ಲೈಯಿಂಗ್, ಎಲ್ಲ ಅನುಭವಗಳಿಗೆ ಆಧಾರ ಅನುಭವ ಅದೇ. ಬ್ರಹ್ಮಾನುಭವ ಇಲ್ಲದವರು ಯಾರೂ ಇಲ್ಲ, ಬ್ರಹ್ಮಾನುಭವ ಇಲ್ಲ ಎಂಬುದು ಯಾರೂ ಹೇಳೋಕ್ಕಾಗಲ್ಲ. ಆದರೆ
ಇದು ಇದೆ ಅಂದರೆ ನಿಮಗೆ ಗೊತ್ತಾಗ್ತಾ ಇಲ್ಲ. ತೋರಿಸಿದ ನಂತರ ಓ ಇದ ಹೌದು ನನಗೆ ಮೊದಲಿನಿಂದ ಇದೆ. ಬ್ರಹ್ಮನು ಶಾಸ್ತ್ರಜ್ಞಾನದಿಂದ ಗುರು ಸಹಾಯದಿಂದ ತಿಳ್ಕೊಂಡ ನಂತರ ಏನನಿಸುತ್ತದೆ, ಈ ಅನುಭವ ನನಗೆ ಮೊದಲೇ ಇದೆ. ಹೌದು ಮೊದಲೇ ಇದೆ, ಎಲ್ಲರಿಗೂ ಇದೆ. ಈ ಅನುಭವ ಇಲ್ಲದವರು ಯಾರೂ ಇಲ್ಲ. ಓ ಹೌದಪ್ಪ ಅಂತ ಅನಿಸುತ್ತದೆ. ಆದ್ದರಿಂದ ಅನುಭವ ಎಂಬುದು ಇಲ್ಲದ ಹೊಸ ಅನುಭವವನ್ನು ಉಂಟು ಮಾಡಿಸಿದ್ದರೆ ಏನಾಗುತ್ತದೆ, ಬ್ರಹ್ಮ ಇನ್ನೊಂದು ವಸ್ತುವು ನಾನೊಂದು ವಸ್ತು. ಹೊಸ ಅನುಭವ ಪಡ್ಕೊಳ್ಳಬೇಕೆಂದರೆ ಅನುಭವ ಪರಿಮಿತವಾಗುತ್ತದೆ, ದೇಶ ಪರಿಮಿತಿ, ಕಾಲ ಪರಿಮಿತಿ. ಈಗ ಇಲ್ಲ ನಂತರ ಬರುತ್ತದೆ ಅಂದರೆ ಟೈಮ್ ಲಿಮಿಟ್ ಆಯ್ತಲ್ಲ. ಯಾವಾಗಲೂ ಸರ್ವದೇಶ ಸರ್ವಕಾಲದಲ್ಲಿರಬೇಕು. ಪರಮಾತ್ಮ ತತ್ವ ಎಲ್ಲ ದೇಶಗಳಲ್ಲಿ ಎಲ್ಲ ಕಾಲದಲ್ಲಿದೆ. ಎಲ್ಲ ಕಾಲದಲ್ಲಿದೆ ಅಂದರೆ ಒಂದು ಕಾಲದಲ್ಲಿ ಇಲ್ಲ ಎಂಬುದಿಲ್ಲ. ನಮ್ಮ ಅನುಭವದಲ್ಲಿ ಇಲ್ಲದ ಅನುಭವ ಇಲ್ಲ ಅಂದರೆ ಅದು ಸರ್ವವ್ಯಾಪಕ ಆಗುತ್ತದೆ. ಒಂದು ಅನುಭವದಲ್ಲಿ ಇಲ್ಲ ಇನ್ನೊಂದು ಅನುಭವ ಇದೆ ಅಂದರೆ ಪರಮಾತ್ಮ ಪರಿಮಿತ ಆಗಿಬಿಡ್ತಾರೆ. ಉದಾಹರಣೆಗೆ ಹೇಳ್ತೀನಿ ನೋಡಿ, ಒಬ್ಬ ವ್ಯಕ್ತಿ ಇದೇನು ಅಂದರೆ ಕೈ ಅಂತ ಹೇಳ್ತಾನೆ. ಇದು ವಿಷಯ ಹೇಳಿದ್ದೀವೇನ ಹೇಳಲಿಲ್ಲ ಅನಿಸುತ್ತೆ. ಹಾಂ, ಇದೇನು ಅಂದರೆ ಕೈ ಹೇಳ್ತಾನೆ. ಆಯಿತು, ಕೈಯಲ್ಲದೆ ಇನ್ನೇನಿದೆ, ಇನ್ನೇನಿದೆ ಅಂದರೆ ಇನ್ನೇನಿದೆಪ್ಪ, ಕೈ ಇದೆ. ಹೀಗೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಹೀಗೆ ನೋಡ್ತಾನೆ, ಕೈ ಕೈಯಲ್ಲಿದೆ ಎಲ್ಲ ಹೇಳ್ತಾನೆ. ನೋಡು ಇಲ್ಲಿ ಒಂದು ಸ್ವಲ್ಪ ಗೆರೆಗಳಿವೆ, ಈಗ ಕೂದಲಿವೆ, ಈಗ ಉಗುರು ಇದೆ, ಇದು ಇದೆ, ಬಣ್ಣ ಇದೆ, ಎಲ್ಲ ಇದೆ ಅಲ್ಲ. ಹೌದು, ಅದೆಲ್ಲ ಕೈ ಗೊತ್ತಾಯಿತು. ಕೈಯಲ್ಲಿ ಗೆರೆಗಳು, ಬಣ್ಣ ಗಿಣ್ಣ, ಎಲ್ಲ ಕೂದಲು, ಉಗುರು ಎಲ್ಲ ಹೇಳಿದ್ದೀವಿ. ಕೈ ಬಿಟ್ಟು ಇನ್ನೇನಿದೆ, ಕೈ ಬಿಟ್ಟು ಇನ್ನೇನು ಆಶ್ಚರ್ಯ ಪಡ್ಕೊಳ್ತಾನೆ. ಏನು ಹೇಳಲ್ಲ, ಮೌನವಾಗಿರುತ್ತೆ. ಬೆಳಕು ಇಲ್ಲವಾ, ಹಗಲಿನ ಬೆಳಕು. ಹಾಂ ಹೌದೌದು ಇದೆ, ಮೊದಲೇಕೆ ಹೇಳಲಿಲ್ಲ ನೀವು, ಮೊದಲೇಕೆ ಹೇಳಲಿಲ್ಲ ನಾನು ಕೈ ಅಲ್ಲದೆ ಇನ್ನೇನಿದೆ ಹೇಳು ಅಂದರೆ ಮೊದಲೇಕೆ ಹೇಳಲಿಲ್ಲ. ನನಗೆ ಗೊತ್ತಿಲ್ಲ ಎಂದು ಹೇಳೋಕ್ಕಾಗ್ತದೆ, ಅದು ಅನುಭವ ಇಲ್ಲಪ್ಪ. ನನಗೆ ಕೈ ಅನುಭವ ಇದೆ, ನೀವು ಹೇಳಿದ್ರೆ ಬೆಳಕು ಅನುಭವ ನಮಗಿಲ್ಲ ಎಂದು ಹೇಳ್ಬೋದ? ಬೆಳಕು ಅನುಭವ ಇಲ್ಲದಿದ್ದರೆ ಕೈ ಹೇಗೆ ಕಂಡು ಬಂತು? ಬೆಳಕಿನ ಅನುಭವ ಇಲ್ಲದಿದ್ದರೆ ಕೈಯೇ ಕಂಡು ಬರಲ್ಲ. ಆದರೆ ಕೈ ಕೆಲವೊಮ್ಮೆ ಹೋಗಬಹುದು, ಬೆಳಕು ಮಾತ್ರ ಹೋಗಲ್ಲ. ನೀವು ಪುಸ್ತಕ ಟೇಬಲ್ ಮೇಲೆ ಇದ್ದರೆ ಅದೇ ಬೆಳಕು, ಪುಸ್ತಕ ನೋಡುವುದು ಬೆಳಕು. ಯಾವ ವಸ್ತುವನ್ನೇ ನೋಡಿ ಬೆಳಕಿನಲ್ಲೇ ನೋಡ್ತೀರಿ, ಬೆಳಕಿಲ್ಲದೆ ಯಾವ ವಸ್ತು ಕಂಡು ಬರಲ್ಲ. ಆದ್ದರಿಂದ ಜನರು ಸಾಮಾನ್ಯವಾಗಿ ನೋಡುವಾಗ ಈ ರೂಮ್ನಲ್ಲಿ ಏನೇನಿದೆ ಎಂದು ಹೇಳು, ಈ ಟೇಬಲ್ ಇದೆ, ಪುಸ್ತಕ ಇದೆ, ಈ ಗಡಿಯಾರ ಇದೆ, ಈಗ ಈ ಸೆಲ್ಫೋನ್ ಇದೆ, ಚಾಪೆ ಇದೆ, ಮನುಷ್ಯ ಇದ್ದಾನೆ, ಅವನಿದ್ದಾನೆ, ಗೋಡೆ, ಫ್ಯಾನು, ಟಿವಿ ಎಲ್ಲ ಹೇಳ್ಬಿಡ್ತಾನೆ. ಮೇಲೆ ಕೆಳಗೆ ಏನೇನಿದೆಯೋ ಎಲ್ಲ ಕಂಡು ಬರುವುದು, ಆಕಾರ ಇರುವುದು, ಬಣ್ಣ ಇರುವುದು ಅಲ್ಲ, ಆಕಾರ ಇರುವ, ಬಣ್ಣ ಇರುವ ವಸ್ತುಗಳೆಲ್ಲ ಹೇಳ್ಬಿಡ್ತಾನೆ. ಇನ್ನೇನಿದೆ, ಇನ್ನೇನಿದೆ, ಆಶ್ಚರ್ಯವಾಗ್ತಾ ಇದೆ, ಇನ್ನೇನಿದೆ, ಕಣ್ಣಿಗೆ ಕಂಡು ಬರುವುದು ಇನ್ನೇನಿದೆ ಹೇಳು. ಮಿಕ್ಕದು ಬಿಡು, ಕೈಗೆ ಸ್ಪರ್ಶಕ್ಕೆ ಗೊತ್ತಾಗುವುದು ಬಿಡಿ, ನೀವು ವಾಯುವಿದೆ ಅಂತ ಹೇಳ್ತಾನೆ. ನಾವು ಸ್ಪರ್ಶೇಂದ್ರಿಯ ಹೇಳ್ತಾ ಇಲ್ಲ, ಕಣ್ಣಿಗೆ ಕಂಡು ಬರುವುದೇ ಇನ್ನೆಂದೇ ಹೇಳು. ಕಣ್ಣಿಗೆ ಕಂಡು ಬರುವ ಬಣ್ಣಗಳೆಲ್ಲ ಹೇಳ್ಬಿಡ್ತಾನೆ, ಆಕಾರಗಳು, ವಸ್ತುಗಳು. ಅವರು ಲೈಟ್ ಮಿಸ್ ಆಗಬಹುದು, ಬೆಳಕು. ಬೆಳಕಿಲ್ಲವ ಅಂದರೆ ಹೌದು ಇದೆ, ಮತ್ತೆ ಏಕೆ ಹೇಳಲಿಲ್ಲ? ಗೊತ್ತಿಲ್ಲ ಎಂದು ಹೇಳೋಕ್ಕಾಗಲ್ಲ. ಬೆಳಕು ಗೊತ್ತಿರಲಿಲ್ಲ ಎಂದು ಹೇಳಿ ಅದಕ್ಕಾಗಿ ಹೇಳಲಿಲ್ಲ. ಬೆಳಕು ಗೊತ್ತಿಲ್ಲದಿದ್ದರೆ ಇದೆಲ್ಲ ಹೇಗೆ ಕಂಡು ಬಂತು? ಗೊತ್ತಿಲ್ಲ ಎಂದು ಹೇಳೋಕ್ಕಾಗಲ್ಲ, ಮತ್ತೆ ಏಕೆ ಹೇಳಲಿಲ್ಲ ಅಂದರೆ ಏನು ಮಾತಾಡಲ್ಲ. ಅಂದರೆ ಬೆಳಕಿನಲ್ಲೇ ಎಲ್ಲ ನೋಡ್ತಾ ಇದ್ದೀವಿ, ಬೆಳಕಿಲ್ಲದೆ ಯಾವ ಅನುಭವ ಇಲ್ಲ. ಆದರೆ ತಾನು ಅರಿವಿನ ಸ್ವರೂಪ, ತಾನು ಬ್ರಹ್ಮ, ತಾನು ಅರಿವಾಗಿದ್ದೇ ಜಗತ್ತನ್ನು ನೋಡ್ತಾ ಇದ್ದಾನೆ. ಸುಖವಾಗಲಿ, ದುಃಖವಾಗಲಿ, ಜ್ಞಾನ ಆಗಲಿ, ಅಜ್ಞಾನವಾಗಲಿ, ಯಾವುದೇ ಆಗಲಿ, ಎಲ್ಲವೂ ಅರಿವಿನಿಂದ ಗೊತ್ತಾಗ್ತಾ ಇದೆ. ಆದ್ದರಿಂದ ಆ ಅರಿವಿನ ಸ್ವರೂಪವೇ ತಾನು. ಆ ಅರಿವಿಲ್ಲದೆ ಯಾವ ಪ್ರಪಂಚ ಗೊತ್ತಾಗ್ತಾ ಇದೆ? ಸಂಸಾರ ಆದರೂ ಹೇಗೆ ಗೊತ್ತಾಗ್ತಾ ಇದೆ? ಅರಿವಿನಿಂದಲೇ. ಆ ಅರಿವೇ ಬ್ರಹ್ಮ. ಆದ್ದರಿಂದ ಬ್ರಹ್ಮಾನುಭವ ಅಂದರೆ ಅರಿವಿನ ಸ್ವರೂಪ. ಅರಿವಿನ ಅನುಭವ ಇಲ್ಲದೆ ಯಾರಾದರೂ ಇದ್ದಾರೆ? ಯಾರೂ ಇಲ್ಲ. ಅದರಿಂದ ಬ್ರಹ್ಮಾನುಭವ ಇಲ್ಲ, ಹೊಸದಾಗಿ ಪಡ್ಕೊಳ್ಳಬೇಕು ಎಂದು ಹೇಳುವುದು ಸರಿಯಾಗಿಲ್ಲ. ಅನುಭವ ಇದೆ, ಮತ್ತೆ ಹೇಗೆ ಗೊತ್ತಾಗ್ತಾ ಇಲ್ಲ? ಮತ್ತೆ ಅಜ್ಞಾನ ಹೇಳಿದ್ದೀರಲ್ಲ, ಅದು ಹೇಗೆ ಅಂದರೆ ಈಗ ಹೇಳ್ತಾ ಇದ್ದೀನಿ ನೋಡಿ. ನಾವು ಕೈ ನೋಡ್ತಾ ಇದ್ದಾನೆ, ಪುಸ್ತಕ ನೋಡ್ತಾ ಇದ್ದಾನೆ, ಟೇಬಲ್ ನೋಡ್ತಾ ಇದ್ದಾನೆ, ಪೆನ್ ನೋಡ್ತಾ ಇದ್ದಾನೆ, ಎಲ್ಲ ನೋಡ್ತಾ ಇದ್ದರೂ ಎಲ್ಲ ವಸ್ತುಗಳನ್ನು ಸಮಾನವಾಗಿ ಬೆಳಗಿಸ್ತಾ ಇರುವ ಅರಿವನ್ನು, ಅರಿವಿನ ಮೇಲೆ ದೃಷ್ಟಿ ಬೀಳದೆ ಒಂದೊಂದು ಪರಿಮಿತ ಆಕಾರ ಮೇಲೆ ದೃಷ್ಟಿ ಬೀಳುತ್ತಾ ಇದೆ. ಅಂದರೆ ಪರಿಮಿತ ವಸ್ತುಗಳನ್ನು ನೋಡ್ತೀವಿ, ಎಲ್ಲವನ್ನು ಏನು ಹೇಳ್ತಾರೆ, ವ್ಯಾಪಿಸಿ, ಎಲ್ಲವನ್ನು ವ್ಯಾಪಿಸಿರುವ ಆ ಸರ್ವವ್ಯಾಪಕವು ಮಿಸ್ ಆಗಿದ್ದಂತೆ ಆಗುತ್ತೆ. ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ ನೋಡಿ,
ಇಟ್ ಈಸ್ ಟೂ ಆಬ್ವಿಯಸ್ ದಟ್ ಯು ಮಿಸ್ ಇಟ್ ಅಂತ ಹೇಳ್ತಾರೆ. ಅದು ಏಕೆ ಮಿಸ್ ಆಗ್ತೀವಿ ಅಂದರೆ ಎಲ್ಲೇ ಯಾವುದೇ ಜಾಗಕ್ಕೆ ಹೋಗಿ ಇದು ಏನು ಏನಿದೆ ನೋಡು ಅಂದರೆ ಎಲ್ಲ ನೋಡಿಬಿಟ್ಟು ಎಲ್ಲರಿಗೂ ಎದುರಾಗಿ ಕಂಡು ಬರುವುದೇ ಮಿಸ್ ಆಗ್ತಾನೆ ಅಲ್ಲ, ಎದುರಾಗಿ ಕಂಡು ಬರುವುದೇ ಮಿಸ್ ಆಗ್ತಾನೆ. ಒಬ್ಬನು ಹೋಗಿ ಅವನ ಹೆಸರು ಏನಿದೆ ಒಂದು ಮಂಜುನಾಥ ಇದ್ದಾನೆ, ಒಂದು ಕಾಲೋನಿಗೆ ಹೋದ, ಹೋಗಿ ಎಲ್ಲ ಮನೆಗಳಿವೆ, ಅವರು ಮಂಜುನಾಥರು ಯಾರು ಎಂದು ತಿಳ್ಕೊಳ್ಳಬೇಕು. ಅವನು ಅಲ್ಲಿ ಅಲ್ಲಿ ಹುಡುಕಿ 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 ನೋಡಿ 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 ಯಾರು ಕಂಡು ಬರ್ತಾ ಇಲ್ಲ, ಯಾರು ಯಾರನ್ನು ಕೇಳಿದರೂ ಗೊತ್ತಿಲ್ಲ ಗೊತ್ತಿಲ್ಲ ಹೇಳಿದ. ಒಬ್ಬನನ್ನು ನೋಡಿದ, ನೋಡಿ ನಿಮಗೆ ಮಂಜುನಾಥರು ಗೊತ್ತಾ ಎಂದು ಕೇಳಿದ. ಅವರೇನು ಹೇಳಿದನು ಗೊತ್ತಾ, ಮಂಜುನಾಥ ನನಗೂ ಗೊತ್ತಿದ್ದಾನೆ, ನನಗೆ ಗೊತ್ತಿದ್ದಾನೆ ಅಷ್ಟೇ ಅಲ್ಲ, ಅವ್ರು ಹೇಳ್ತಾನೆ ನಿಮಗೆ ಹೇಗೆ ಗೊತ್ತು ಅಂತ ಹೇಳ್ತಾರೆ. ನಿಮಗೆ ಹೇಗೆ ಗೊತ್ತು ಅಂತ ಹೇಳುವುದು ಕಷ್ಟ, ಆದರೆ ನನಗೂ ಗೊತ್ತಿರುವುದೇ ಅಲ್ಲ ನಿಮಗೂ ಗೊತ್ತು ಎಂದು ಹೇಳಿದೆ. ನಾನು ಆಶ್ಚರ್ಯ ಪಟ್ಕೊಂಡೆ, ನಾನು ಮಂಜುನಾಥನ ಗೊತ್ತು ಮಾಡಿಕೊಳ್ಳುವುದಕ್ಕೆ ಬಂದೆ, ಅವರಿಗೆ ಗೊತ್ತಿಲ್ಲ ಎಂದೇ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವು ಹೇಳ್ತಾ ಇದ್ದೀರಿ ನಿಮಗೆ ಗೊತ್ತು ಎಂದು. ಅದೇನಪ್ಪ, ನನಗೂ ಗೊತ್ತಿಲ್ಲ ಎಂದೇ ಇಷ್ಟೆಲ್ಲ ಒಂದು ಗಂಟೆಯಿಂದ ಇಡೀ ಕಾಲೋನಿ ಎಲ್ಲ ಮನೆ ಮನೆ ಕೇಳ್ತಾ ಇದ್ದೀನಿ ಮಂಜುನಾಥರು ಗೊತ್ತಾ ನಿಮ್ಮ ಮಂಜುನಾಥರು ಗೊತ್ತಾ, ಅವ್ರು ನೋಡಬೇಕು 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 ಮಾತಾಡಬೇಕು ಎಂದು. ಅವನೇನು ಹೇಳಿದನು ಗೊತ್ತಾ, ಮಂಜುನಾಥನ ಗೊತ್ತಿಲ್ಲ ಎಂದು ಏನಪ್ಪ ಮಾತಾಡೋದು, ಮಂಜುನಾಥ ನನಗೆ ಗೊತ್ತು. ಹೇಗೆ ಗೊತ್ತು, ಯಾವಾಗನಿಂದ ಗೊತ್ತು? ಹೇಗೆ ಗೊತ್ತು ನಮಗೆ ಹೇಳೋಕ್ಕಾಗಲ್ಲ, ಯಾವಾಗನಿಂದ ಹೇಗೆ ಗೊತ್ತು ಹೇಳೋಕ್ಕಾಗಲ್ಲ. ಒಂದು ಮಾತ್ರ ಹೇಳ್ತೀನಿ, ಮಂಜುನಾಥ ನನಗೂ ಗೊತ್ತಿದೆ ಎಂದೇ ಅಲ್ಲ ನಿಮಗೂ ಗೊತ್ತು ಎಂದು. ನನಗೂ ಗೊತ್ತಾ? ಗೊತ್ತಿಲ್ಲಪ್ಪ, ಹಾಗೆ ನೀವು ಹಾಸ್ಯ ಮಾಡಬೇಡಿ. ನನಗೆ ಗೊತ್ತಿಲ್ಲ ಎಂದೇ ನಾನು ಒಂದು ಗೊತ್ತಿದ್ದರೆ ನಾನು ಒಂದು ಗಂಟೆಯಿಂದ ಏಕೆ ಹುಡುಕ್ತಾ ಇದ್ದೆ? ಗೊತ್ತಿಲ್ಲ ಎಂದೇ ನಿಮ್ಮನ್ನು ಕೇಳ್ತಾ ಇದ್ದೀನಿ, ನೀವೇನು ಗೊತ್ತಿದೆ ಗೊತ್ತಿದೆ ಎಂದು ಹೇಳ್ತಾ ಇದ್ದೀರಿ. ಮಂಜುನಾಥ ನನಗೂ ಗೊತ್ತಿರುವುದೇ ಅಲ್ಲ ನಿಮಗೂ ಗೊತ್ತು. ಅದು ಹೇಗೆ, ನೀವು ನೋಡುತ್ತಿದ್ದು ಮಂಜುನಾಥರನ್ನೇ. ಓ, ಅಂದರೆ ನೋಡುತ್ತಾ ಇದ್ದಾನೆ ಆದರೂ ಪ್ರಶ್ನೆ ಮಾಡ್ತಾ ಇದ್ದೆ, ನಿಮಗೆ ಮಂಜುನಾಥ ಗೊತ್ತಿಲ್ಲ ತಿಳಿಸ್ತೀರಾ, ಮಂಜುನಾಥ ಗೊತ್ತಿದೆ ಅವರು ತಿಳಿಸ್ತೀರಾ, ಅವರು ಪರಿಚಯ ಮಾಡಿಕೊಳ್ತೀರಾ, ನೀವು ಯಾರನ್ನು ನೋಡ್ತಾ ಇದ್ದೇನೆ ಅವರೇ. ಹಾಗೆ ನಮ್ಮ ಪ್ರತಿಯೊಂದು ಅನುಭವದಲ್ಲಿ ಸುಖ ದುಃಖ ಮಾನ ಅಪಮಾನ ನಡೆಯುವುದು ಕೂತಿರುವುದು ಮಾತಾಡುವುದು ಪ್ರತಿಯೊಂದು ಅನುಭವದಲ್ಲಿ ಬ್ರಹ್ಮಾನುಭವವೇ ಇದೆ. ಆದರೆ ನಮಗೇನಾಗ್ತಾ ಇದೆ ಅಂದರೆ ಬ್ರಹ್ಮಾನುಭವ ಇಲ್ಲದಂತೆ ಏನೋ ನಮ್ಮ ದೃಷ್ಟಿ ಪರಿಮಿತ ಅನುಭವಗಳು ಸಿಕ್ಕಾಕ್ಕೊಂಡು ಎದುರಾಗಿ ನೇರಾಗಿ ಕಂಡು ಬರುತ್ತಾ ಇದ್ದನ್ನೇ ಮಿಸ್ ಆಗುತ್ತಾ ಇದ್ದೆ ಅಲ್ಲವೇ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಪೇಪರ್ ಮೇಲೆ ಅಕ್ಷರಗಳನ್ನೆಲ್ಲ ನೋಡಿ, ಅಕ್ಷರಗಳೆಲ್ಲ ಬಿಟ್ಟು ಇನ್ನೇನಿದೆ ಅಂದರೆ ಏನಿದೆ ಅಕ್ಷರ ಬಿಟ್ಟು ಏನಿಲ್ಲ. ಇದು ಅಕ್ಷರಗಳು ಯಾವ ಪೇಪರ್ ಮೇಲೆ ಕಂಡು ಬರ್ತಾ ಇದೆಯೋ ಅದು ಕಂಡು ಬರ್ತಾ ಇದ್ದಾವ? ಹೌದೌದು ಹೇಳಿದೆ. ಅಂದರೆ ಏನು, ಟಿ ವಿ ಸ್ಕ್ರೀನ್ ಮೇಲೆ ಅಕ್ಷರಗಳು ಕಂಡು ಬರ್ತವೆ, ಆ ಬೊಂಬೆಗಳು ಕಂಡು ಬರ್ತವೆ, ಚಿತ್ರಗಳು. ಆ ಚಿತ್ರಗಳ ಹಿಂದೆ ಟಿ ವಿ ಸ್ಕ್ರೀನ್ ಇಲ್ಲವ? ಸ್ಕ್ರೀನ್ ಅಂದರೆ ಲೈಟ್ ಇಲ್ಲವ? ನೀವು ಟಿ ವಿ ನೋಡುವಾಗ ನಿಮಗೆ ಏನು ಆ ಬೊಂಬೆಗಳು ಕಲರ್ಗಳು ಚಿತ್ರಗಳು ಕಂಡು ಬರ್ತವೆ. ಇನ್ನೇನಿದೆ ಅಂದರೆ ಬೆಳಕಿಲ್ಲವ? ಹೌದೌದು ಹೇಳ್ತಾರೆ. ಬರೀ ಬೆಳಕಿನಲ್ಲೇ ಎಲ್ಲ ಕಂಡು ಬರ್ತಾ ಇದೆ. ಟಿ ವಿ ನೋಡುವವನಿಗೆ ಬೆಳಕಿನ ಅನುಭವ ಇದೆಯಾ ಇಲ್ಲವ? ಅವನು ಹೇಳ್ತಾನೆ ನನಗೆ ಬೆಳಕಂದರೆ ಗೊತ್ತಿಲ್ಲ, ಟಿ ವಿ ಗೊತ್ತು. ಟಿ ವಿ ಮೇಲೆ ಇರುವಲ್ಲ ಸಿನಿಮಾಗಳು ಕಥೆಗಳು ಮನುಷ್ಯರು ಘಟನೆಗಳು ಅಡ್ವರ್ಟೈಸ್ಮೆಂಟ್ಗಳು ಎಲ್ಲ ಗೊತ್ತು. ನಿಮಗೆ ಎಲ್ಲ ಅನುಭವಗಳಿಗೆ ಒಳಹೊಕ್ಕು ಅಂಡರ್ಲೈಯಿಂಗ್ ಒಂದು ಬೆಳಕು ಇದೆ. ಹೇಳಿದೆ ನಂತರ ಹೌದೌದು ಇದೆ. ಹಾಗೆಯೇ ನಿಮ್ಮ ಎಲ್ಲ ಅನುಭವಗಳಿಗೆ ಆಧಾರಭೂತ ಅನುಭವ ಬ್ರಹ್ಮ. ಬ್ರಹ್ಮಾನುಭವ ಇಲ್ಲದವರು ಯಾರೂ ಇಲ್ಲ. ಇಲ್ಲಿ ತಪ್ಪೇನಾಗ್ತಾ ಇದೆ ಮತ್ತೆ ನಮ್ಗೆ ಬ್ರಹ್ಮ ಗೊತ್ತಿಲ್ಲ ಎಂದು ಅನಿಸುತ್ತಾ ಇದೆಲ್ಲ ಅಂದರೆ ನಮ್ಮ ಅನುಭವವು ಪರಿಮಿತ ಅನುಭವಗಳಿಗೆ ಸಿಕ್ಕಾಕ್ಕೊಂಡು ಪರಿಮಿತ ಆಕಾರಗಳಿಗೆ ಸಿಕ್ಕಾಕ್ಕೊಂಡು ಬೆಳಕು ಇಲ್ಲದಂತೆ ಅನಿಸುತ್ತಾ ಇದೆ. ಆ ಅನಿಸಿಕೆ ತಪ್ಪು ಅನಿಸಿಕೆಯನ್ನು ಕರೆಕ್ಷನ್ ಮಾಡಿ ನೀವು ನೋಡುತ್ತಾ ಇದ್ದೀಯಪ್ಪ, ನೀವು ಡೀಟೇಲ್ಗೆ ಹೋಗಿ ನಾಮರೂಪಗಳ ಡೀಟೇಲ್ಗಳಲ್ಲಿ ಸಿಕ್ಕಾಕ್ಕೊಂಡು ಈ ನಾಮರೂಪಗಳೆಲ್ಲ ಯಾವ ಅರಿವಿನಲ್ಲಿ ಗೊತ್ತಾಗ್ತಾ ಇದೆಯೋ ಆ ಅರಿವು ಆ ಸಾಕ್ಷಿ ಅದು ಬ್ರಹ್ಮ. ಓ ಇದು ನನಗೆ ಮೊದಲೇ ಗೊತ್ತು. ಹೌದು, ಎಲ್ಲರಿಗೂ ಗೊತ್ತು. ಗೊತ್ತಿಲ್ಲ, ನಿಮ್ಮ ಅನುಭವದಲ್ಲಿ ಇಲ್ಲದಿದ್ದರೆ ಪರಮಾತ್ಮನೇ ಆಗಲ್ಲ. ನಿಮ್ಮ ಅನುಭವದಲ್ಲಿ ಇಲ್ಲದಿದ್ದರೆ ಹೊರಗೆ ಇದ್ದರೆ ಪರಮಾತ್ಮನೇ ಆಗಲ್ಲ. ನಿಮ್ಮ ಅನುಭವದಲ್ಲಿ ಇದ್ದುಕೊಂಡೇ ಇದೆ. ಅದರಿಂದ ಸ್ವಯಂ ಸಿದ್ಧ ಹೇಳಿದ್ದೀವಿ ಮೊದಲನೇ ಮಾತನಾಡಿ. ಇದು ಸ್ವಯಂ ಸಿದ್ಧ. ಇದು ಶಾಸ್ತ್ರ ಏನು ಹೇಳುತ್ತದೆ ಅಂದರೆ ಅನುಭವ ರೂಪ ಜ್ಞಾನವನ್ನು ಉಂಟು ಮಾಡ್ತದೆ. ಮೊದಲು ಹೇಳಿಕೊಟ್ಟು ನಂತರ ಅನುಭವ ಪಡ್ಕೊ ಹಾಗೇನು ಹೇಳಲ್ಲ. ನೋಡಿ, ಬೆಳಕು ತೋರಿಸು ಅಂದರೆ ಏನು ಮಾಡ್ತಾರೆ ನೋಡಿ, ಕೈ ನೋಡ್ತಾ ಇದ್ದ. ಕೈ ನೋಡುವವನಿಗೆ ಬೆಳಕಂದರೆ ಏನು ಅಂದು ಹೇಳಬೇಕು. ಅವ್ರು ಏನು ಹೇಳ್ತಾನೆ, ಕೈ ಗೊತ್ತಾಗಿದೆ, ನೀವು ಬೆಳಕು ಹೇಳಿದ್ದೀರಿ ನಮಗೆ ಅನುಭವ ಮಾಡಿಸಿ. ಅವನು ಹೇಳ್ತಾನೆ ಅನುಭವ ನಾನು ಮಾಡಿಸುವುದಲ್ಲ, ಅನುಭವದಲ್ಲೇ ಇದ್ದೀರಿ ನೀವು.
ನಾನು ತೋರಿಸ್ಕೊಡ್ತೀನಿ. ಹೇಗೆ? ನೀವು ಕೈ ನೋಡುವವನಿಗೆ ಬೆಳಕಿದೆ ಎಂದು ತೋರಿಸಬೇಕಂದರೆ ಅವರ ಅನುಭವದಲ್ಲಿ ಇಲ್ಲದ ಬೆಳಕನ್ನು ಅನುಭವಕ್ಕೆ ತರಬೇಕಾ ಅಥವಾ ಅನುಭವದಲ್ಲಿ ಇದ್ದನ್ನೇ ತೋರಿಸಬೇಕಾ? ಗೊತ್ತಾಗ್ತದೆ ವ್ಯತ್ಯಾಸ. ಕೈ ನೋಡುವಾಗ ಬೆಳಕಿನಲ್ಲಿ ಕೈಯನ್ನು ನೋಡ್ತಾ ಇದ್ದಾನೆ. ಅವನ ಬೆಳಕಿನ ಅನುಭವ ಹೊಸದಾಗಿ ತರಬೇಕಾ? ಹೊಸದಾಗಿ ತರಬೇಕಾ? ಇಲ್ಲ. ಯಾಕೆ? ಬೆಳಕು ನೋಡ್ತಾನೆ ಇದ್ದಾನೆ. ಆದರೆ ಬೆಳಕನ್ನು ನೋಡುತ್ತಾ ಬೆಳಕನ್ನು ಬೆಳಕಾಗಿ ನೋಡುತ್ತಾ ಇಲ್ಲ. ಬೆಳಕು ಕೈ ಮೇಲೆ ಬಿದ್ದು ಕೈ ಆಕಾರ ಆಗಿಬಿಟ್ಟಿದೆ. ಪುಸ್ತಕ ಮೇಲೆ ಬಿದ್ದಾಗ ಪುಸ್ತಕ ಆಕಾರವಾಗಿ ತೋರುತ್ತದೆ ಬೆಳಕು. ಆಧುನಿಕ ಸೈನ್ಸ್ ಹೇಳ್ತದಲ್ಲ, ಬೆಳಕು ಯಾವ ವಸ್ತು ಮೇಲೆ ಬೀಳುತ್ತದೋ ಆ ವಸ್ತು ಆಕಾರವನ್ನು ಧರಿಸುತ್ತದೆ. ನಾವು ಯಾವ ಯಾವ ವಸ್ತುವಿನ ಆಕಾರವನ್ನು ಬೆಳಕು ಧರಿಸುತ್ತದೋ ಆ ಆಕಾರದ ಬೆಳಕು ನೋಡಿ ಆಕಾರವನ್ನೇ ನೋಡಕು ಬೆಳಕು ನೋಡಿ ಬೆಳಕು ಎಲ್ಲಿದೆ ಗೊತ್ತಿಲ್ಲ ಎಂದನ್ಕೊಂಡು. ಅದೇನಪ್ಪ, ನೀವು ಯಾವ ಆಕಾರ ನೋಡಲಿ ಬೆಳಕೆ? ನೀವು ಯಾವ ಆಕಾರ ನೋಡಲಿ ನಿಮಗೆ ಬೆಳಕೆ ಕಂಡು ಬರುತ್ತೆ? ಯಾವ ಆಕಾರ ಬೆಳಕ? ಇದು ಕೈ ನೋಡುವಾಗ ಬೆಳಕಿದೆ ಅಂದರೆ ಈ ಕೈ ಬೆಳಕ? ಕೈ ಅಲ್ಲಪ್ಪ ಅಂದರೆ ನೀವು ಬೆಳಕು ಹೇಗೆ ತಿಳಿಸಿ? ಇದು ಕೈ ಬೆಳಕ ಅಂದರೆ ಕೈ ಬೆಳಕಲ್ಲ. ಮರೆ ಏನು ಮಾಡಬೇಕು ಅಂದರೆ ಕೈ ಬಿಟ್ಟು ನೋಡು ಅಂದರೆ ಕೈ ತೆಗೆದು ಬಿಟ್ಟೆ. ಖಾಲಿ ಜಾಗ ಇಲ್ಲಿ, ಖಾಲಿ ಜಾಗ ಬೆಳಕ? ಅಪ್ಪ ಹಾಗಲ್ಲಪ್ಪ. ಮರೆ ಹೇಗೆ ನೀವು ಬೆಳಕಂದು ಹೇಳಿದರೆ ಹೇಗೆ ಅರ್ಥ ಮಾಡೋದು? ಅಂದರೆ ಒಪ್ಕೊ, ನಮ್ಮ ಅನುಭವದಲ್ಲಿಲ್ಲ, ಹೊಸ ಅನುಭವ ಬರಬೇಕು. ಇವನು ಹೇಳ್ತಾನೆ ನಿಮ್ಮ ಅನುಭವದಲ್ಲೇ ಇದೆ, ಹೊಸ ಅನುಭವ ಬೇಕಾಗಿಲ್ಲ. ಇವರು ಹೇಳ್ತಾನೆ ಹೊಸ ಅನುಭವ ಬೇಕಾಗಿಲ್ಲ ಅಂದರೆ ಅನುಭವದಲ್ಲೇ ಇದ್ದರೆ ಏಕೆ ಕಂಡು ಬರ್ತಾಳೆ? ನೋಡಿ, ಇದು ಕೈ ಇದೆ, ಕೈ ತೆಗೆದು ಬಿಟ್ಟರೆ ಖಾಲಿ ಇದೆ, ಪುಸ್ತಕ ಇದೆ, ಟೇಬಲ್ ಇದೆ. ನೀವು ಬೆಳಕು ಹೇಳಿದರೆ ಎಲ್ಲಿದೆ? ಅನುಭವನೇ ಇಲ್ಲ. ನೋಡು, ಕೈ ಅನುಭವ ಇದೆ, ಪುಸ್ತಕ ಅನುಭವ ಇದೆ, ಟೇಬಲ್ ಅನುಭವ ಇದೆ, ಅನುಭವ ಎಲ್ಲ ಇದೆ. ನೀವು ಹೇಳಿದ್ದೀರಿ ಇನ್ನೊಂದು ಅನುಭವ, ಇನ್ನೊಂದು ಅನುಭವ ಆಗಬೇಕು ಬೆಳಕಿನ ಅನುಭವ. ಇವರು ಹೇಳ್ತಾನೆ ಬೆಳಕಿನ ಅನುಭವ ಹೊಸದಾಗಬೇಕಾಗಿಲ್ಲ, ಇರುವ ಅನುಭವ, ಇರುವ ಅನುಭವ ಎಲ್ಲಿದೆ ತೋರಿಸು. ಅವರು ಹೇಳ್ತಾರೆ ತೋರಿಸ್ತೆ, ನೋಡು ಕೈ ಬಿಟ್ಟು ನೋಡು ಎಂದು. ಕೈ ಬಿಟ್ಟರೆ ಖಾಲಿ ಇದೆ, ಎಲ್ಲಿದೆ? ಯಾವದಲ್ಲಿ ಕೈ ಇದ್ದರೆ ಇದೆ ಎಂದು, ಕೈ ಇಲ್ಲದಿದ್ದರೆ ಇಲ್ಲ ಎಂದು ಯಾವದಿಂದ ಗೊತ್ತಾಗ್ತಾ ಇದೆಯೋ ಅದು ಬೆಳಕು. ನೋಡಿ ಹೇಗೆ ಹೇಳಬೇಕು. ಕೈ ಇದ್ದರೆ ಇದೆ ಎಂದು ಗೊತ್ತಾಗ್ತಾ ಇದೆ, ಇಲ್ಲದಿದ್ದರೆ ಇಲ್ಲ ಎಂದು ಗೊತ್ತಾಗ್ತಾ ಇದೆ. ಕೈ ಇದ್ದರೆ ಇದೆ ಎಂದು, ಇಲ್ಲದಿದ್ದರೆ ಇಲ್ಲ ಎಂದು ಎರಡು ಯಾವುದರಿಂದ ಗೊತ್ತಾಗ್ತಾ ಇದೆ? ಓ ಅದ ಹೌದು, ಅದು ಮೊದಲೇ ಇದೆ ಹಾಗೆ ತಿಳಿಸಬೇಕು. ಅಂದರೆ ನಿಮ್ಮ ಅನಾತ್ಮವನ್ನೆಲ್ಲ ನೆಗೆಟ್ ಮಾಡಿ ಅನಾತ್ಮಗ ನಮ್ಮ ದೃಷ್ಟಿ ಬೆಳಕು ಯಾವ ಯಾವ ಪದಾರ್ಥ ಮೇಲೆ ಬೀಳುತ್ತಾ ಇದೆಯೋ ಆ ಪದಾರ್ಥಗಳ ಆಕಾರವನ್ನು ಧರಿಸಿದಾಗ ಆಕಾರಗಳಲ್ಲಿ ನಮ್ಮ ದೃಷ್ಟಿ ಸಿಕ್ಕಾಕ್ಕೊಂಡಿದೆ. ನಮ್ಮ ದೃಷ್ಟಿ ಆಕಾರಗಳಲ್ಲಿ ಸಿಕ್ಕಾಕ್ಕೊಂಡಿರುವ ದೃಷ್ಟಿಯನ್ನು ಆಕಾರಗಳಿಂದ ಬಿಡಿಸಿದ್ದರೆ ಸ್ವಯಂ ಸಿದ್ಧವಾಗಿ ತೋರುತ್ತಾ ಇರುವ, ಮೊದಲಿನಿಂದಲೂ ನೋಡುತ್ತಾ ಇರುವ ಬೆಳಕೆ ಗೊತ್ತಾಗಿಬಿಡ್ತದೆ. ಹಾಗೆ ನಾವು ಅನಾತ್ಮ ಪದಾರ್ಥಗಳಲ್ಲಿ ನಮ್ಮ ಅರಿವು ಸಿಕ್ಕಾಕ್ಕೊಂಡಿದೆ. ಅನಾತ್ಮ ಪದಾರ್ಥಗಳಲ್ಲಿ ಸಿಕ್ಕಾಕ್ಕೊಂಡಿರುವ ಅನಾತ್ಮಗಳನ್ನೆಲ್ಲ ತೆಗೆದುಬಿಟ್ಟು ನೋಡಿದರೆ ಉಳಿಯುವುದೇ ಅರಿವು. ಉಳಿಯುವುದಂದರೆ ಕೊನೆಗೂ ಉಳಿಯುತ್ತದೆ ಎಂದೇನಲ್ಲ, ಈಗಲೂ ಅದೇ ಇದೆ. ಈಗಲೂ ನೀವು ಯಾವುದೇ ನೋಡಲಿ ಅರಿವಿನಿಂದಲೇ ನೋಡ್ತಾ ಇದ್ದೀರಿ, ಯಾವುದು ನೋಡದಿದ್ದರೂ ಅರಿವಿನಿಂದಲೇ ಇಲ್ಲ ಎಂದು ಹೇಳ್ತಾರೆ. ಆದ್ದರಿಂದ ಎಲ್ಲ ಅನುಭವಗಳಲ್ಲಿ ಯಾವ ಅನುಭವ ಇದೆಯೋ ಆ ಅನುಭವ ಹೊಸದಾಗಿ ಬರಲ್ಲ, ಹೋಗಲ್ಲ, ಬಿಟ್ಟು ಹೋಗಲ್ಲ. ನೋಡು, ಮಿಕ್ಕ ಅನುಭವಗಳು ಬಿಟ್ಟು ಹೋಗ್ತವೆ. ನೀವು ಗೋಡೆ ನೋಡ್ತಾ ಇದ್ದರೆ ಪುಸ್ತಕ ಕಂಡು ಬರಲ್ಲ, ಪುಸ್ತಕ ನೋಡಿದರೆ ಗೋಡೆ ಬಿಟ್ಟಿತು. ಪುಸ್ತಕ ನೋಡ್ತಾ ಇದ್ದರೆ ಟೇಬಲ್ ಹೋಗುತ್ತದೆ, ಟೇಬಲ್ ನೋಡಿದರೆ ಪುಸ್ತಕ ಹೋಗ್ತದೆ. ಅಂದರೆ ಏನು? ನಮ್ಮ ಲೌಕಿಕ ಅನುಭವಗಳು ಒಂದು ವಸ್ತುವನ್ನು ಅನುಭವಿಸುವಾಗ ಇನ್ನೊಂದು ವಸ್ತು ಇಲ್ಲ, ಆ ಕಡೆಗೆ ದೃಷ್ಟಿ ತಿರುಗಿಸಿದ್ದರೆ ಮನುಷ್ಯ ನೋಡುವಾಗ ಇನ್ನೊಂದು ವಸ್ತು ಇಲ್ಲ. ಅಂದರೆ ಪ್ರತಿಯೊಂದು ಅನುಭವ, ಲೌಕಿಕ ಪ್ರಪಂಚಗಳ ಅನುಭವ, ಒಂದು ಅನುಭವ ಇನ್ನೊಂದು ಅನುಭವಕ್ಕೆ ದೂರ ಮಾಡ್ತದೆ, ಈ ಅನುಭವಕ್ಕೆ ಬಂದರೆ ಅದು ಹೋಗುತ್ತದೆ. ಆದರೆ ಈ ಬ್ರಹ್ಮಾನುಭವ ಏನೆಂದರೆ, ನೀವು ಯಾವ ಅನುಭವದಲ್ಲಿರಿ, ಲೌಕಿಕ ಪ್ರಪಂಚ, ಸೂರ್ಯ, ಚಂದ್ರ, ನಕ್ಷತ್ರ, ಮನುಷ್ಯ, ಮರ, ಗಿಡಗಳು, ಬೆಟ್ಟ, ನದಿ, ಪರ್ವತ, ಕುರ್ಚಿ, ಟೇಬ್, ಯಾವುದೇ ನೋಡಿ, ಟೇಬಲ್, ಗೋಡೆ, ಮನುಷ್ಯ, ಯಾವುದೇ ಅನುಭವ ನೋಡಿ, ಈ ಅನುಭವ ಮಾತ್ರ ಬಿಟ್ಟು ಹೋಗಲ್ಲ. ಅಂದರೆ ಲೌಕಿಕ ಅನುಭವಗಳು, ಪ್ರಪಂಚಾನುಭವಗಳು ಯಾವ ಅನುಭವ ಆಗುತ್ತಾ ಇದ್ದರೂ ಈ ಅನುಭವ ಬಿಡಲ್ಲ. ಅಷ್ಟು ಸರ್ವವ್ಯಾಪಕ ಅನುಭವ ಆಗಿದೆ ಇದು, ಹೊಸ ಅನುಭವ ಅಲ್ಲ. ಎಲ್ಲ ಅನುಭವಗಳಿಗೆ ಅಂಡರ್ಲೈನಿಂಗ್ ಇದೆ. ನಮ್ಮ ದೃಷ್ಟಿ ಈ ಪರಿಮಿತ ಅನುಭವಗಳಿಗೆ ಸಿಕ್ಕಾಕ್ಕೊಂಡಿದೆ, ಅದರಿಂದ ಬಿಡಿಸಬೇಕಷ್ಟೇ. ಅದಕ್ಕೋಸ್ಕರ ಇವರು ಏನು ಹೇಳಿದ್ದೇನೆಂದರೆ,
ಅನುಭವ ಪರ್ಯಂತ ಜ್ಞಾನ. ಶ್ರುತಿ ಉಪದೇಶ, ಕೆಲವರು ಹೇಳ್ತಾರೆ ಶ್ರುತಿ ಉಪದೇಶ ಮಾಡುತ್ತದೆ ನಂತರ ಅನುಭವ ಪಡ್ಕೊಳ್ಬೇಕು, ಹಾಗಲ್ಲ. ಅನುಭವ ಉಂಟಾಗುವ ಹಾಗೇ ಉಪದೇಶ ಆಗುತ್ತದೆ. ಶ್ರುತಿ ಪ್ರಮಾಣ ಹೇಗಾಗ್ತದೆ ಅಂದರೆ ಅನುಭವ ಪರ್ಯಂತವಾದ ಶ್ರುತಿ ಪ್ರಮಾಣವೇ ಕೆಲಸ ಮಾಡುತ್ತದೆ. ಕೆಲವರು ಹೇಳ್ತಾರೆ ಶ್ರುತಿ ಪ್ರಮಾಣದಿಂದ ನಮಗೆ ತಿಳಿಯಾಯಿತು, ನಾನು ಬ್ರಹ್ಮ ಎಂದು ಗೊತ್ತಾಯಿತು, ಈಗ ಬೇರೆ ಮಾಡ್ಕೊಳ್ತೀವಿ ಅಂದರೆ ಪ್ರಮಾಣ ಕೆಲಸ ಅಲ್ಲೇ ಮುಗಿಯಿತು ಅಲ್ಲ. ನೋಡಿ, ಕಣ್ಣು ಉದಾಹರಣೆ ಹೇಳ್ತೀನಿ. ಕಣ್ಣು ಒಂದು ವಸ್ತುವನ್ನು ತಿಳಿಸಬೇಕು, ಬಣ್ಣ. ಕಣ್ಣಿನಿಂದ ನೋಡಿದೆ, ಯಾರಾದರೂ ಹೇಳಬಹುದಾ ಹೀಗೆ ಕಣ್ಣಿನಿಂದ ನೋಡಿದೆ, ಕಣ್ಣು ಸ್ವಲ್ಪ ತಿಳಿಸ್ಕೊಟ್ಟಿತು, ಕಣ್ಣು ಎಷ್ಟು ತಿಳಿಸಬೇಕೋ ಅಷ್ಟು ಸ್ವಲ್ಪ ತಿಳಿಸ್ಕೊಟ್ಟಿತು, ಈಗ ಕಣ್ಣು ಮುಗಿಸಿಬಿಟ್ಟು ಇನ್ನೊಂದರಿಂದ ಇನ್ನು ಮಿಕ್ಕದು ತಿಳ್ಕೊಳ್ಳಬೇಕು. ಕಣ್ಣು ಸ್ವಲ್ಪ ತಿಳಿಸುತ್ತದೆ, ಮಿಕ್ಕದು ಇನ್ನೂ ಸ್ವಲ್ಪ ತಿಳಿಸುತ್ತದೆ, ಹಾಗೆ ಹೇಳ್ತೀವ. ಆ ವಸ್ತುವಿನ ಬಣ್ಣ ಪೂರ್ತಿಯಾಗಿ ತಿಳಿಯುವವರೆಗೂ ಕಣ್ಣೇ. ಹಾಗೆ ಪೂರ್ತಿ ಬ್ರಹ್ಮಾನುಭವ ಆಗುವವರೆಗೂ ಶ್ರುತಿ ಪ್ರಮಾಣವೇ. ಶ್ರುತಿ ಪ್ರಮಾಣ ಪೂರ್ತಿ ಬ್ರಹ್ಮಾನುಭವ ಆಗುವವರೆಗೂ ಶ್ರುತಿ ಪ್ರಮಾಣ ಕೆಲಸ ಮಾಡುತ್ತದೆ ಅಷ್ಟೇ ಹೊರತು, ಕೆಲವರು ಏನು ಹೇಳ್ತಾರೆ ದಾರಿಯಲ್ಲಿ ತೋರಿಸು ಅಂದರೆ ಸ್ವಲ್ಪ ಹೊತ್ತು ನಿಮ್ಮ ಜೊತೆಗೆ ನಡ್ಕೊಂಡು ಬಂದು ಮೇನ್ ರೋಡ್ವರೆಗೆ ಬಂದು ಇಲ್ಲಿಂದ ನೀವು ಹೋಗಬಹುದು ಅಂತ ತೋರಿಸ್ಕೊಟ್ಟು ಅವನು ವಾಪಸ್ ಹೋಗ್ತಾನೆ. ಹಾಗೆ ಶ್ರುತಿ ಪ್ರಮಾಣ ವೇದ ಉಪನಿಷತ್ತು ಪ್ರಮಾಣ ಸ್ವಲ್ಪ ದೂರವರೆಗೆ ಬಂದು ಮಿಕ್ಕದೆಲ್ಲ ನಿನಗೆ ಬಿಟ್ಟಿಗ ಮಿಕ್ಕದ ನೀನು ನೋಡ್ಕೋಪ್ಪ ಅಂತ ಅದೇ ಹಾಗೆ ಹೇಳ್ತದೆ ಅಲ್ಲ. ನಿಮಗೆ ಬ್ರಹ್ಮಾನುಭವ ಉಂಟಾಗುವವರೆಗೂ ಶ್ರುತಿ ಪ್ರಮಾಣವೇ. ಶ್ರುತಿ ಪ್ರಮಾಣ ಅಷ್ಟುವರೆಗೂ ಅನುಭವ ಪರ್ಯಂತ ಜ್ಞಾನ ಆಯಿತು. ಈ ಅನುಭವ ಪರ್ಯಂತ ಜ್ಞಾನ ವಸ್ತು ಯಾವುದು ಸ್ವತಃಸಿದ್ಧ ಬ್ರಹ್ಮ, ನಾನು ಬ್ರಹ್ಮ ಎಂಬುದು. ಈ ನಾನು ಬ್ರಹ್ಮ ಎಂಬುದು ಹೇಗಿದೆ ಸ್ವತಃಸಿದ್ಧ. ಒಂದು ನಾನು ಬ್ರಹ್ಮ ಎಂಬುದು ವಸ್ತು, ಅದು ಹೇಗಿದೆ ಸ್ವತಃಸಿದ್ಧವಾಗಿದೆ. ಮೂರನೆಯದು ಇದನ್ನು ಹೇಗೆ ತಿಳಿಸುತ್ತದೆ, ಅನುಭವ ಪರ್ಯಂತ ತಿಳಿಸುತ್ತದೆ ಅಂದರೆ ಅನುಭವ ರೂಪ ಎಂತ ಅರ್ಥ. ಅನುಭವಕ್ಕೆ ಕಡಿಮೆ ತಿಳಿಸಲ್ಲ, ಅನುಭವ ರೂಪವೇ ನೇರಾಗಿ ತಿಳಿಸುತ್ತದೆ. ಆಯಿತು, ಅನುಭವ ರೂಪವಾಗಿ ತಿಳಿಸುವುದು ಹೇಗೆ ಹೇಗೆ ತಿಳಿಸುತ್ತದೆ ನಮ್ಮನ್ನು ಅಂದರೆ ಉಪದೇಶ ರೂಪ. ಈ ಶ್ರುತಿ ಪ್ರಮಾಣಕ್ಕೆ ರೂಪ ಏನು ಅಂದರೆ ಉಪದೇಶಿಸುವುದೇ ಇದರ ರೂಪ. ಅದು ಉಪದೇಶಿಸುವುದಂತ ಅದಕ್ಕೊಂದು ಕ್ರಮ ಇದೆ, ಆ ಉಪದೇಶಿಸುವುದೇ ಇದರ ಆಕಾರ. ನೋಡು, ಒಂದು ಹೇಗೆ ತೋರಿಸ್ತಾನೆ, ಉದಾಹರಣೆಗೆ ಲೌಕಿಕ ಉದಾಹರಣೆ, ಕೈಯಿಂದ ತೋರಿಸ್ತಾನ ಅಥವಾ ತಲೆ ಹೀಗೆ ಬಗ್ಗಿಸಿ ತೋರಿಸ್ತಾನ ಅಥವಾ ಬೆರಳಿಟ್ಟು ತೋರಿಸ್ತಾನ ಅಥವಾ ನಿಮ್ಮನ್ನೇ ಅಲ್ಲಿಗೆ ತಳ್ಳಿಬಿಟ್ಟು ತೋರಿಸ್ತಾನೆ, ಇದು ತಳ್ಳಿಬಿಟ್ಟು ಅದು ಅಂತ ಬಗೆ ಬಗೆ ಪದ್ಧತಿಗಳು ಅಲ್ಲವೇ. ಒಂದು ಕೈಯಿಂದ ತೋರಿಸಬಹುದು ಅಥವಾ ಬಾಯಿನಿಂದ ಹೇಳಬಹುದು. ಅಂದರೆ ಈ ಶ್ರುತಿ ಪ್ರಮಾಣ ಯಾವ ರೂಪದಲ್ಲಿದೆ, ಕೈಯಿಂದ ತೋರಿಸ್ತದ ಅಥವಾ ಬಾಯಿನಿಂದ ಹೇಳುತ್ತದ ಅಥವಾ ಇನ್ನೊಬ್ಬ ಮನುಷ್ಯನಿಗೆ ಹೇಳಿ ಅವರು ತೋರಿಸು ಅಂತ ಹೇಳ್ತದ, ಹಾಗಲ್ಲ. ಉಪದೇಶ ರೂಪ ಶ್ರುತಿ ಪ್ರಮಾಣ ಉಪದೇಶ, ಇದೆಲ್ಲ ಹೇಗೆ ಎಂಬುದು ಕೆಲವು ಸಂದೇಹಗಳಿರಬಹುದು, ಇನ್ನು ಮುಂದೆ ಮುಂದೆ ಆಗುತ್ತದೆ. ಉಪದೇಶ ರೂಪವಾಗಿ ಅನುಭವ ಪರ್ಯಂತ ರೂಪವಾಗಿ ಸ್ವತಃಸಿದ್ಧವಾದ ಬ್ರಹ್ಮಾತ್ಮ ಸ್ವರೂಪವನ್ನು ತಿಳಿಸಿಕೊಡುತ್ತದೆ ಜ್ಞಾನೋಪದೇಶ ರೂಪತ್ವಂ. ಇಷ್ಟಾಯಿತು. ಸಚ ಅನುಭವ, ಮುಂದಿನ ವಾಕ್ಯ ಓದು. ಸಚ ಅನುಭವ, ಸಚ ಅನುಭವ ಅವಗತಿ, ಅವಗತಿ ವಿಜ್ಞಾನಾದಿ, ವಿಜ್ಞಾನಾದಿ ಅಪರ ಪರ್ಯಾಯ, ಅಪರ ಪರ್ಯಾಯ ಪರಮಪುರುಷಾರ್ಥ, ಪರಮಪುರುಷಾರ್ಥ. ಈ ಅನುಭವ ಅಂದರೆ ನಾನು ಬ್ರಹ್ಮ ಎಂಬುದು ಯಾವ ಅನುಭವ ರೂಪ ಜ್ಞಾನವಾಗುತ್ತದೋ ಈ ಅನುಭವಕ್ಕೆ ಶಂಕರಾಚಾರ್ಯರು ಬಳಸಿರುವ ಹೆಸರುಗಳು ಏನೆಂದರೆ ಅವಗತಿ ಎಂದು ಇನ್ನೊಂದು ಹೆಸರಿಟ್ಟರು. ಅವಗತಿ ಅಂದರೆ ಅನುಭವ ರೂಪ ಜ್ಞಾನ, ಅನುಭವ ರೂಪ ಜ್ಞಾನ ಅನುಭವ ಎಂದು ಬಳಸ್ತಾರೆ ಶಂಕರಾಚಾರ್ಯರು. ಅವಗತಿ ಎಂದು ಹೇಳುತ್ತಾರೆ, ವಿಜ್ಞಾನ ಎಂದು ಹೇಳ್ತಾರೆ. ಈ ಮೂರು ಪದಗಳು ಬಳಸ್ತಾರೆ ಹೆಚ್ಚು, ಅನುಭವ ಅವಗತಿ ವಿಜ್ಞಾನ. ಸೊ ಅವಗತಿ ವಿಜ್ಞಾನಾದಿ ಅಪರ ಪರ್ಯಾಯ, ಪರ್ಯಾಯ ಅಂದರೆ ಸಿನೋನಿಮ್, ಪರ್ಯಾಯ ಪದ ಹೇಳ್ತಿರಲ್ಲ, ಪರ್ಯಾಯ ಅಂದರೆ ಕ್ರಮ ಎಂದರ್ಥ ಅಲ್ಲ. ನೀವು ಕನ್ನಡದಲ್ಲಿ ಪರ್ಯಾಯ ಅಂತ ಹೇಳ್ತಾರೆ, ಅಲ್ಲ, ಪರ್ಯಾಯ ಅಂದರೆ ಆಲ್ಟರ್ನೇಟಿವ್ ಎಂದರ್ಥ, ಅಂದರೆ ಇನ್ನೊಂದು ಹೆಸರು ಎಂದು. ಅಪರ ಪರ್ಯಾಯ ಅಂದರೆ ಇನ್ನೊಂದು ಹೆಸರು, ಅಂದರೆ ಅನುಭವಕ್ಕೆ ಇನ್ನೊಂದು ಹೆಸರೇನು, ವಿಜ್ಞಾನ ಅವಗತಿ. ಅವಗತಿ ವಿಜ್ಞಾನ ಎಂಬ ಇನ್ನೊಂದು ಹೆಸರುಳ್ಳ ಈ ಅನುಭವವೇ ಏನದು, ಪರಮಪುರುಷಾರ್ಥ ಅಲ್ಲವೇ. ಪರಮಪುರುಷಾರ್ಥ, ಮೊದಲು ಪುರುಷಾರ್ಥ ಅಂದ್ರೇನು, ಪರಮಪುರುಷಾರ್ಥ ಅಂದ್ರೇನು ಸ್ವಲ್ಪ ಹೇಳಬೇಕು. ಇವರಿಗೆ ನಾಳೆ ಹೇಳೋಣ, ಟೈಮ್ ಆಗಿಬಿಟ್ಟು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.